भारतीय जनता पार्टी ने खत्म आगंत परिस्थिति एल्लद इडी देशदाग बसव कल्याण कांग्रेस ईवत्क सारी ओट तक इवर बल शक्ति कल बसव कल्याण कांग्रेस इला जीरो कांग्रेस मतड़ू इला शरण सलगर भगाओ बीजेपी बचाओ नानूत ना इपत् तिंग पैले है आनंद यार संघटन एम एल एम एल एन संघट कूड़ता एम एल एन संघट हाँ हकोतान एम एल एन संघट इतान नोड़ तलवार के साथ इतान याकंद्रेव मिसस् इबू तहसीलदार मत एम एल और हणिबार वेरी लकी पर्सन शरण सलगार लकी इवत एक्स एम एल और भी ना भी एक्स एम एल लेकिन हॉस्पिटल लेबोरेटरी एंड डायग्नोस्टिक्स लाया है बसव कल्याण में पहली बार थायराइड टेस्टिंग मशीन जिसकी रिपोर्ट 24 घंटे के अंदर मिलेगी। बीएम हॉस्पिटल नियर मेगू आई हॉस्पिटल बसव कल्याण बहुत प्रथम इवती दिवस तमेल पत्रिके बांधवरी बसव कल्याण महाजनते रामनवमी शुभाशयत तमेल गे चुनाव घोषणे आगे चुनाव घोषणे दिवस ऐनवती दिवस राम नवमी इवत वे दिन नावेल विचारमी हल नावेनो भारतीय जनता पार्टी का नानु जॉइन आगे याद कंडीशन एर सवि हद्न नानु जे डी एस एम एल राजीनामे को यद्यूरप मुख्यमंत्री आगे भारतीय जनता पार्टी अधिकार बरबू अंत विचार इकोंडि भारतीय जनता पार्टी वो शिस्तना पार्टी श्रीमान नरेंद्र मोदी जी और विचार सबका साथ सबका विकास वाले रीतल अभिवृद्धि यह देश वर्ल्ड नंबर वन विचार इकोंडि हंत विचारदा नावेल होगदीत एर सवि हद्न नानू भारतीय जनता पार्टी का जॉइन आगे बसव कल्याण कंटेस्ट स्वल्प नन समय कड़मीत आ समय कड़मा बसव कल्याण महान जनते सुमार भारतीय जनता पार्टी कार्यकर्त ನನ್ನ ಜೊತೆಯಲ್ಲಿ ಬಂದಿದಂತ ಎಲ್ಲ ಕಾರ್ಯಕರ್ತರು ಸುಮಾರು 44,000 ಮತ ಯಾವುದೇ ದುಡ್ಡು ಇಲ್ಲದೆ ಯಾವುದೇ ಏನೇ ಹಳ್ಳಿದಾಗ ಯಾವುದೇ ಒಂದು ಕಂಡೀಷನ್ ಮಾಡಲ್ದೆ ಸುಮಾರು 44,000 ಓಟ್ ನನಗೆ ಜನ ಹಾಕಿದರು ಅವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನನಗೆ ಯಾವುದೇ ಫಂಡ್ ಸಿಕ್ಕಿಲ್ಲ ಯಾವುದೇ ಸಪೋರ್ಟ್ ಸಿಕ್ಕಿಲ್ಲ ಯಾವುದೇ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಏನೇ ಮನ್ ಬೈ ಎಲೆಕ್ಷನ್ ದಾಗ ಸಾಕಷ್ಟು ಮಂತ್ರಿಗಳು ಮನಿ ಮನಿ ಮನಿಗೆ ಎಲ್ಲ ಏನು ಭೇಟಿ ಮಾಡಿದ್ರು ಮುಖ್ಯಮಂತ್ರಿ ಗಲ್ಲಿ ಗಲ್ಲಿ ಓಡಾಡಿದ್ರು ಆದಾಗ ನನ್ನ ಸಲಹೆ ಯಾರು ಬಂದಿಲ್ಲ ಆ ಟೈಮ್ದಾಗ ಮರಾಠ ಸಮಾಜ ಎಲ್ಲ ಸನ್ಮಾನ್ಯ ಪಿ ಜಿ ಆರ್ ಸಿಂಧೆ ಅವರು ಜೊತೆಲಿ ಹೋಗ್ತು ಮುಸ್ಲಿಂ ಮೈನಾರಿಟಿ ಎಲ್ಲ ಕಾಂಗ್ರೆಸ್ ಜೊತೆಲಿ ಹೋಗ್ತು ನಾನು ಮೊದಲು ಈ ಬಸವ ಭೂಮಿ ರಾಮ್ ರಹೀಮ್ ಹಿಂದೂ ಮುಸ್ಲಿಂ ಎರಡ್ಕಂಡಿದ್ದಂಥ ಭೂಮಿ ಇದು ಬಸವ ಕಲ್ಯಾಣ ಅವತ್ತಿನ ದಿವಸ ನಾನು ಈ ಕಡೆ ಬಿಜೆಪಿಗೆ ಬಂದಾಗ ಎಲ್ಲ ಜನ ಮುಸ್ಲಿಂ ಜನನ ಕೈ ಬಿಟ್ಟು ಹೋದರು ಎಲ್ಲೋ ಒಂದು ಕಡೆ ಪ್ರಥಮ ನನ್ನ ರಾಜಕೀಯ ಶುರುವಾತಾಗಿದೆ ಜಾತ್ಯತಿ ಜನತಾದಳ ಜನತಾದಳದಿಂದ ನಾವೆಲ್ಲ ಬಂದಿದ್ದಿತ್ತು ಆದರೂ ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಾರ್ಟಿ ಎಲ್ಲೋ ಒಂದು ಕಡೆ ಬಂದ ನಂತರ ನಾನು 2018 ನನಗೆ ಭಾರತೀಯ ಜನತಾ ಪಾರ್ಟಿದಾಗ ಯಾಕೆ ಇದ್ದಕ್ಕೆ ಒಳಗೆಲ್ಲ ನಾನು ಲಿಸ್ಟ್ ಕೊಡ್ತೀನಿ ನಿಮಗೆ ಬರ್ತಕ್ಕಂಥದ್ದಿಂದ ಅವಾಗ ವಿಡಿಯೋ ಕೊಡ್ತೀನಿ ಯಾವ ರೀತಿ ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಾರ್ಟಿಗೆ ಹೋಗಿ ಭಾರತೀಯ ಜನತಾ ಪಾರ್ಟಿದಾಗ ಇದ್ದಂಥ ಕ್ಯಾಂಡಿಡೇಟ್ ಹಾಳು ಮಾಡಿದವು ಮತ್ತೊಂದು ವಿಶೇಷ ಭಾಳ ವಿಶೇಷ ಅಂದಾಗ ಬೀದರ್ ಜಿಲ್ಲೆದಾಗ ಭಾರತೀಯ ಜನತಾ ಪಾರ್ಟಿ 4 ಸೇಮ್ ಕಮ್ಯುನಿಟಿದಾಗ ಕೊಟ್ಟರು ಜಿಲ್ಲಾದಾಗ ಎಲ್ಲ ಲಿಂಗಾಯತರಿಗೆ ಮತ್ತೊಂದು ವಿಶೇಷ ಅಂದಾಗ ಪ್ರಧಾನಮಂತ್ರಿಯವ್ರಿಗೆ ನಮ್ಮ ಪ್ರಚಾರಕ್ಕೆ ಬಂದು ನಮಗೆ ಸೋಲು ಉಂಟಾಯಿತು ಯಾಕೆ ಸೋಲು ಉಂಟಾಯಿತು ಅಂದಾಗ ಈ ಜಿಲ್ಲೆದಾಗ ಜಿಲ್ಲೆದಾಗ ಯಾರು ಕೆಲಸ ಮಾಡಿಲ್ಲ ಪ್ರಧಾನಮಂತ್ರಿಯವ್ರಿಗೆ ಬಂದು 4 ಸೀಟ್ ಸೋಲ್ತಾವ ಅಂದಾಗ ಎಲ್ಲೋ ಒಂದು ಕಡೆ ನಮಗೆ ಭೀ ಭಾಳ ದುಃಖದ ಸಂಗತಿ ಅದಾದ ನಂತರ ಜಾತ್ಯತಿ ಜನತಾ ಮುಖ್ಯಮಂತ್ರಿ ಆದರು ಕುಮಾರಸ್ವಾಮೀಜಿಯವ್ರ ಕಾಂಗ್ರೆಸ್ ಜೊತೆಯಲ್ಲಿ ನಾವು ಸುಮಾರು 15 ವರ್ಷದಿಂದ ಅವ್ರ ಜೊತೆಯಲ್ಲಿದ್ದಂಥ ವ್ಯಕ್ತಿ ಅವಾಗ ಮುಖ್ಯಮಂತ್ರಿ ಆದ ನಂತರ ನನಗೂ ಕೂಡ ಎಲ್ಲೋ ಒಂದು ಕಡೆ ದುಃಖ ಅನ್ನಿಸ್ತು ಏನೋ ತಪ್ಪು ಮಾಡಿದಲ್ಲಪ್ಪ ನಾ ಇಲ್ಲಿ ಬಂದು ಈ ರೀತಿ ಆಯಿತು ಅಲ್ಲಿ ಉಳಿದಾಗ ಈ ರೀತಿ ಆಗ್ತಂತ ಆತ್ಮಲೋಕನ ಮಾಡ್ಕೊಂಬೋಣ ಜಗ ಊರು ಟೂರ್ ಮಾಡಿ ಓಡಾಡಾಗಂತ ನಾನು ಬೇರೆ ಫೈನಾನ್ಸ್ ಸಿಸ್ಟಮ್ ಕಲಿಬೇಕಂತ
ವಿಚಾರಕ್ಕೆ ಬೇಗ ರಾಜ್ಯಗಳಿಗೆ ನಾನು ಪ್ರೂವ್ ಮಾಡ್ದ ಬಸವ ಕಲ್ಯಾಣಕ್ಕೆ ಸಮಯ ನನಗೆ ಕೊಡ್ಲಕ್ಕಾಗಿಲ್ಲ. ಸೋತಾಗ ನಾನಿನ್ನು ಬಿ ಜೆ ಪಿ ಪಾರ್ಟಿ ಯಾವುದೇ ಹಾಳು ಮಾಡೋಂಥ ಕೆಲಸ ಮಾಡಿಲ್ಲ. ತನ ಮನ ಧನ ಸಂಘಟನೆಗೋಸ್ಕರ ಪಾರ್ಟಿ ಬಿಲ್ಡಿಂಗ್ ಕಟ್ಲಕ್ಕೆ ದುಡ್ಡಾಗಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗ ನಾನು ನಿಷ್ಠಾವಂತಾಗಿ ಒಂದು ಪಾರ್ಟಿ ಸಿದ್ಧಾಂತ ಪಾರ್ಟಿ ಶಿಸ್ತ ಮತ್ತು ಪಾರ್ಟಿ ಆದೇಶ ಪ್ರಕಾರ ನಾನು ಕೆಲಸ ಮಾಡ್ಕೋತ ಭಾರತೀಯ ಜನತಾ ಪಾರ್ಟಿದಾಗ ಇದ್ದಾಗ ಅದು ಎಲ್ಲೋ ನಮ್ಮ ನಾಗಂಡಗೌಡ ಪಾಪ ನಮ್ಮ ಕೈ ಬಿಟ್ಟು ಹೋದ್ರು. ಬೈ ಎಲೆಕ್ಷನ್ ಬಂತು. ಬೈ ಎಲೆಕ್ಷನ್ ಬಂದಾಗ ತಮಗೆಲ್ಲ ಗೊತ್ತದ ಮಂಗಳೂರದಾಗ ಮೀಟಿಂಗ್ ಆದಾಗ ಕೋರ್ ಕಮಿಟಿ ಮೀಟಿಂಗ್ ಆದಾಗ ಅವಾಗ ಒಂದೇ ಡಿಸೈಡ್ ಮಾಡಿದ್ರು ಬಸವ ಕಲ್ಯಾಣ ಬೈ ಎಲೆಕ್ಷನ್ ಟಿಕೆಟ್ ಸ್ಥಳೀಯಾಗಿ ಕೊಡಬೇಕು. ಅದು ಎಲ್ಲೋ ಒಂದು ಕಡೆ ಟಿಕೆಟ್ ಮಾಡ್ಕೊಂಡ್ರು ಬೇರೆ ಜಿಲ್ಲಾದೊಗಿಗೆ ಯಾಕೆ ಕೊಟ್ಟರು? ಬಸವ ಕಲ್ಯಾಣದೊಗಿಗ ಈ ಭೂಮಿ ಪುತ್ರ ಯಾರೇ ಇರಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ರಿ, ನಾವು ಕೆಲಸ ಮಾಡ್ತೇವೆ. ನಮಗೆ ಕೊಡಲ್ದು ಹಕ್ಕಾಗ ನಮ್ಮದೇ. ಎರಡೆರಡು ಸಲ ಸೋತಾಗ ಒಂದು ಸಲ ಇಲ್ಲ ಎರಡು ಸಲ ಸೋತಾಗೂ ಕೂಡ ಟಿಕೆಟ್ ಕೊಟ್ಟಾಗ ಆ್ಯಕ್ಚುವಲ್ ಪಿರಿಯಡ್ 5 ವರ್ಷದ ನಾಗ ಒಂದು ಪಕ್ಷ ಬಿಟ್ಟು ಬಂದಂಥ ವ್ಯಕ್ತಿ ಎಮ್ ಎಲ್ ಎ ರಾಜೀನಾಮೆ ಕೊಟ್ಟೀನಿ. ಆದರೂ ನನಗೆ ಅನ್ಯಾಯ ಮಾಡಿದ್ರು. ಯಾಕೆ ಅನ್ಯಾಯ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ. ಅವರು ಆದ ನಂತರ ಇಲ್ಲಿ ಬಸವ ಕಲ್ಯಾಣದಾಗ ಬೈ ಎಲೆಕ್ಷನ್ದಾಗ ಎಷ್ಟು ಕೋಟಿ ಖರ್ಚು ಮಾಡಿದ್ರು, ಯಾ ಮನೆಗೆ ಎಷ್ಟು ದುಡ್ಡು ಕೊಟ್ಟರು ಅದು ಜನರಿಗೂ ಗೊತ್ತದ, ಹೈಕಮಾಂಡಿಗೂ ಗೊತ್ತದ. ಅಷ್ಟು ಮಾಡಿ ಇಲ್ಲಿ ಬಸವ ಕಲ್ಯಾಣದಿಂದ ಎಮ್ ಎಲ್ ಎ ಮಾಡಿದವು. ಎಮ್ ಎಲ್ ಎ ಮಾಡಿ ನಂತರ ಬಸವ ಕಲ್ಯಾಣದಾಗ ಯಾಕೆ ಕರಪ್ಷನ್ ಶಾಸಕರಾದ ನಂತರ ಇನ್ನೂ ನಾಮಿನೇಷನ್ ಫೈಲ್ ಆಗಿ ಹೊರಗೆ ಬಂದಿಲ್ಲ, ನಾ ಗೆದ್ದ ಗುಂಡಾಗಡ್ಡಿ ಬಂದ್ ಮಾಡ್ತೀನಿ, ನಾ ಗೆದ್ದ ಮಟ್ಕಾ ಬಂದ್ ಮಾಡ್ತೀನಿ, ನಾ ಗೆದ್ದ ಇಲ್ಲಿ ಭ್ರಷ್ಟಾಚಾರ ಬಂದ್ ಮಾಡ್ತೀನಿ. ಯಾಕಪ್ಪ ಅಂದಾಗ ನಾನು ಹೆಂಡತಿ ಇಲ್ಲಿ ತಹಸೀಲ್ದಾಗ ಭ್ರಷ್ಟಾಚಾರ ಮುಕ್ತ. ಎಲ್ಲೇ ಏನೇ ಕೊಟ್ಟಾಗ ಅಕ್ಕಿ ಕೊಟ್ಟಗೋ ಅವಾಗ ಏನೋ ಕೊಟ್ಟಗೋ ಅವ್ರು ಬಿಲ್ ಬಿ ಕೊಡ್ಬೇಕಲ್ಲ. ಎಲ್ಲಿಂದ ತಂದ್ರು? ಅಕ್ಕಿ ಕರಂಟಿಗೆ ಮಾಡ್ತಂದ್ರೆ ಈಸ್ ಮಂದಿಗೆ ಹಂಚಾಗ ಅಕ್ಕಿ ಕೋವಿಡ್ದಾಗ ಹಂಚಿದ್ದು ಕೂಡ ಜನರಿಗೆ ಬಿಲ್ ತೋರಿಸ್ಬೇಕು. ನಾ ತಂದೆ ಎಲ್ಲಿಂದು? ಇಲ್ಲಪ್ಪ, ಎಲ್ಲ ಕಡೆ ಶಾಸಕರಿಗೆ ಹೇಳ್ತಾಗ ನನ್ನ ಬಲ್ಲಿ 3 ಎಕರೆ ಜಮೀನು ಅದ, 3 ಎಕರೆ ಜಮೀನ್ದಾಗ ನೋಟ್ ಬೆಳಿಲತ್ತವ, ಭಂಗಾಗ ಬೆಳಿಲತ್ತವ. ಮಂದಿ ಈಗ ಇಷ್ಟು ಮಂದಿ ಹೋಟೆಲ್ಗಳಿಗೆ ಬಿಲ್ ಕೊಡ್ತಾಗ ಅಂದಾಗ ಏನಲ್ಲಿ ಎಲ್ಲಿಂದ ಹೊಂಟೋಗಕ್ಕ? ಅವ್ ದುಡ್ಡು ಎಲ್ಲಿಂದು? ಒಂದು ಸಿದ್ದರಾಮಯ್ಯ ಗಡಿ ಕಟ್ಕೊಂಡು 1 ಕೋಟಿದು ಚರ್ಚೆ ಬಂತು. ಇವಾಗ ಇಷ್ಟು ಮಂದಿಗೆ ಎಲ್ಲ ಕಡೆ ಎಲ್ಲಿ ಹೋದಲ್ಲಿ ರೇಷನ್ ಕೊಡ್ತಾಗ, ಎಲ್ಲಿ ಹೋದಲ್ಲಿ ಬೆಂಗಳೂರಿಗೆ ಇಷ್ಟು ಮಂದಿಗೆ ಟಿಕೆಟ್ ಕೊಟ್ಟು ಹೋಯ್ತಾಗ ಬೆಂಗಳೂರದಾಗ ಒಯ್ದು ಆ ಜನರಿಗೆ ಏನು ಕೋಚಿಂಗ್ ಕೊಡ್ಲತ್ತಾಗ, ಏನು ಬಾಗಿನಾಗ ಸಗಿ ಕುಡಿಸ್ಲತ್ತಾಗ, ಅಲ್ಲಿ ಒಯ್ದು ಯಾವ ಸ್ಕೀಮ್ ಕೊಡ್ಲತ್ತಾಗ ಅದನ್ನು ಗೊತ್ತಾಗಬೇಕು. ಬಸವ ಕಲ್ಯಾಣದಾಗ ಅನುಭವ ಮಂಟಪ ಯಾಕೆ ಮಾಡ್ಯಾಗ? ಎಗೋತಾಯ್ತು ಎಗಾಗ ಇದಕ್ಕೆ ದುಡ್ದಾಗ ಅದ್ರ ಬಗ್ಗೆ ಎಲ್ಲಿ ಹೆಸರಿಲ್ಲ. ಪ್ರಧಾನಮಂತ್ರಿಯವ್ರ ಹೆಸರು ಯಾವುದೇ ಸ್ಕೀಮ್ದಾಗಿಲ್ಲ. ಬೊಮ್ಮಯ್ಯವ್ರ ಬಸವ ಕಲ್ಯಾಣಕ್ಕೆ ಮುಖ್ಯಮಂತ್ರಿ ಆದಂತಾಗ ಏನು ಕೊಟ್ಟಾಗ ಅದು ಇಲ್ಲ. ಎಲ್ಲಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಫೋಟೋ, ಭಾರತೀಯ ಜನತಾ ಪಾರ್ಟಿ ಹೆಸರು ಎಲ್ಲೂ ಇಲ್ಲ. ಓನ್ಲಿ ಶರಣೋತ್ಸಲ್ಗಾಗ ಹಾಡೋದಾಗ ಭೀ ಅದು ಮೇರ ನಾಮ ಶರಣೋತ್ಸಲ್ಗಾಗ, ಎಲ್ಲಿ ಹೋದಾಗ ಶರಣೋತ್ಸಲ್ಗಾಗ. ಭಾರತೀಯ ಜನತಾ ಪಾರ್ಟಿ ಒಂದು ಯಾವ ರೀತಿ ಶಿಸ್ತಿನ ಪಾರ್ಟಿ ಅದ, ದೀನ್ ದಯಾಳ್ ಉಪಾಧ್ಯಾಯ ವಿಚಾರ ಅದೇ ರೀತಿ ಸಾಕಷ್ಟು ಅಟಲ್ ಬಿಹಾರಿ ವಾಜಪೇಯಿ ಅವರು, ಎಲ್ ಕೆ ಅಡ್ವಾಣಿ ಅವರು ಸಾಕಷ್ಟು ಪ್ರಮುಖರು ಎಷ್ಟು ಕಷ್ಟಪಟ್ಟು ಭಾರತೀಯ ಜನತಾ ಪಾರ್ಟಿ ಕಟ್ಟ್ಯಾಗ, ಯಡಿಯೂರಪ್ಪಗು ಸೈಕಲ್ ಹೊಡೆದು ಹೊಡೆದು ಪಾರ್ಟಿ ಕಟ್ಟ್ಯಾಗ. ನಮ್ಮ ಲಿಂಗಾಯತ್, ನಾನು ಲಿಂಗಾಯತ್, ಅವರು ಲಿಂಗಾಯತ್, ನಮ್ದು ಇಡೀ ಬೀದರ್ ಜಿಲ್ಲಾದಾಗ ನಾ ಎಷ್ಟೋ 5 ಸಲ ಮಂತ್ರಿ ಆಗಬೇಕಾಗಿತ್ತು. ನನ್ನ ಭಾಗ್ಯ ಖರಾಬ್ ಮೇಗಾ ಟೈಮ್ ಖರಾಬ್. 5 ಸಲ ಮಂತ್ರಿ ಆಗೋದು ಈಶ್ವರಗಂಡೋಗ ಮಂತ್ರಿ ಆದವ್ರು, ರಹೀಮ್ ಖಾನ್ ಮಂತ್ರಿ ಆದವ್ರು, ರಾಜಶೇಖರ್ ಪಾಟೀಲ್ ಮಂತ್ರಿ ಆದವ್ರು, ಪ್ರಭು ಚವ್ಹಾಣ್ ಮಂತ್ರಿ ಆದವ್ರು. ನಾ ಯಾವಾಗ ಮಂತ್ರಿ ಆಗ್ತೀನಿ ಎಂಬ ಟೈಮ್ದಾಗ ಬಸವ ಕಲ್ಯಾಣ ಜನ ನನಗೆ ಕೆಡಕ್ಕಿಡ್ತಾಗ, ಯಾವಾಗ ಒಂದು ಕಡೆ ಹೋಯ್ತಾಗ ಬಸವ ಕಲ್ಯಾಣ ಜನತೆ ಮಾತು ಕೇಳಿ ನಾನು ಜನಕ್ಕೆಲ್ಲ ವಿಚಾರ ಇಕ್ಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಹೋದ ಕೆಡಕ್ದವ್ರು. ಬೈ ಎಲೆಕ್ಷನ್ದಾಗ ಬಸವ ಕಲ್ಯಾಣ ಇಜ್ಜತ್ ತೆಗಬೇಕು. ಬಸವ ಕಲ್ಯಾಣ ಜನರು ಈ ಭೂಮಿದಾಗ ಹುಟ್ಟಿದವರು, ಅವ್ರದ್ದೊಂದು ರೆಸ್ಪೆಕ್ಟ್ ತೆಗಬೇಕು. ಬೇರೆ ಊರ್ದಾಗ ಬಂದು ಇಲ್ಲಿ ಯಾಕೆ ಚುನಾವಣೆ ನಿಂದಗಬೇಕು? ಇಲ್ಲಿ ಬಸವ ಕಲ್ಯಾಣದಾಗ ಬಸವ ಕಲ್ಯಾಣ ಜನರಿಗೆ ನ್ಯಾಯ ಸಿಗಬೇಕಂತ ಆ ನ್ಯಾಯ ಕೇಳಕ್ಕೆ ಸುಮಾರು 14 ಜನ ಬಸವ ಕಲ್ಯಾಣ ಅಭ್ಯರ್ಥಿಗಳು ನಾವೆಲ್ಲ ಇದ್ದೆವು, ಆಕಾಂಕ್ಷಿ ಅಭ್ಯರ್ಥಿ. ನಾನು ಇಷ್ಟು ದೊಡ್ಡ ಮನಸ್ಸು ಮಾಡಿ 14 ಜನದಾಗ ನೀವು ಯಾರಿಗೆ ಬೇಕು ಕೊಡ್ರಿ, ನಾನು ನಿಮ್ಮ ಕೆಲಸ ಮಾಡ್ತೀನಿ ಅಂತ ಅವಾಗೀಗ ನಾ ಹೇಳಿದಿತ್ತು. ಆದಾಗ 14 ಮಂದಿಗೆ ಬಿಟ್ಟು ಬೇರೆಯವ್ರಿಗೆ ಕೊಟ್ಟರು. ಮನ್ನ ಆರ್ ಟಿ ಓಗೆ ಒಂದು ಸ್ಟೇಟ್ಮೆಂಟ್ ಅದಾಗ ನಾನು ನೋಡ್ದೆ, ಬಾಜು ಗಲ್ಲಿಕ ಕುತ್ತಾಯ್ತು ಕುತ್ತಕ್ಕೂ ಆನೇನು ಇದೈತೆ, ಲೇಕಿನ್ ಇಲ್ಲಿ ಬಸವ ಕಲ್ಯಾಣದಾಗ ಏನು ಆಗ್ತಾ ಇದ್ದಾಗ ರಾಜಕೀಯದಾಗ ನಮಗೂ ಕೂಡ ಅರ್ಥ ಆಗಿಲ್ಲ.
ಆದಂತ ನನಗೆ ಸಸ್ಪೆಂಡ್ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿದಿಂದ. ಸಸ್ಪೆಂಡ್ ಮಾಡಿ ಅಂತಾಗ ಸುಮಾರು 24 ತಿಂಗಳೈತಿ ಇವತ್ತು ಸಸ್ಪೆಂಡ್ ಮಾಡಿ. 30ನೇ ತಾರೀಕಿಗೆ ನಾನು ನಾಮಿನೇಷನ್ ಮಾಡಿದಿತ್ತು, ಇವತ್ತು 30ನೇ ತಾರೀಕಿಗೆ ಹೋದಸಲ ಸ್ವಾಭಿಮಾನ್ ಬಸವ ಕಲ್ಯಾಣ್. ನನಗೂ ಜನ ಕೇಳ್ತಾಗ ಏನಾಗಿ ನಿಮ್ಮ ಹೋಗಾಗ ರೊಕ್ಕ ಕೊಟ್ಟಾಗ ಎಮ್ ಎಲ್ ಎ ಆಯ್ತಾಗೇನು, ನಿಮ್ಮ ಹೋಗಾಗ ಯಾವ ಹೋಗ್ದಾಗ ಬಿ ಎಮ್ ಎಲ್ ಎ ಆಯ್ತಾಗೇನು, ನಾವು ಪೈಲಿ ಹೇಳಿದಾಗ ನಾವು ಇವಕ್ಕಿಂತ ಚಂದ ರೊಕ್ಕ ಕೊಡೋಂಥ ವ್ಯಕ್ತಿ ನಾವಿದ್ದೆವು, ನಮ್ಮ ಬೆಂಗಳೂರು ಸೈಡ್ ದುನಿಯದ ರೊಕ್ಕ ಅವ, ನಾವು ಬಂದು ಇಲ್ಲಿ ರೊಕ್ಕ ಕೊಡ್ತೇವೆ ಅಂತ ಸಾಕಷ್ಟು ಜನ ಅಂತಾಗ ಅಂದಾಗ ನಮ್ಗೆ ಎಲ್ಲೋ ಒಂದು ಕಡೆ ನಾಚಿಕೆ ಬರ್ತವೆ. ಭಾಳ ಸಾಕಷ್ಟು ಜನ ಯಾಕಂದಾಗ ನಾವಿಲ್ಲಿ ನೋಡಿದಾಗ ಅವಾಗೂ ಗುಲ್ಬರ್ಗ ನೋಡ್ರಿ, ಇಲ್ಲಿ ಬಸವ ಕಲ್ಯಾಣದಾಗ ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ನಿಮಗೆ. ಅವಾಗಿದ್ದಾಗ ಅಡ್ಮಿನಿಸ್ಟ್ರೇಷನ್ದಾಗ ಏನೇನು ಕೆಲಸ ಮಾಡ್ಯಾಗ ಫೋಟೋ ಜೊತೆಯಲ್ಲಿ ನಾವು ಕೆಲಸ ಮಾಡಿದಕ್ಕೆ, ಯಾಕಂದಾಗ ಅವಾಗೂ ಮಿಸ್ಸಸ್ ಇಬ್ಬರು ತಹಸೀಲ್ದಾಗ ಮತ್ತು ಎಮ್ ಎಲ್ ಎ, ಅವಾಗ ಹಣಿಬಾಗ ವೇಗಿ ಲಕ್ಕಿ ಪರ್ಸನ್ ಶಗಣ ಸಲಗಾಗ ಲಕ್ಕಿ, ಇವತ್ತು ಎಕ್ಸ್ ಎಮ್ ಎಲ್ ಎ ಅವಾಗ ಬಿ ನಾವು ಬಿ ಎಕ್ಸ್ ಎಮ್ ಎಲ್ ಎ ಲಕ್ಕಿನ ವೇಗಿ ಲಕ್ಕಿ ಹೆಣತಿ ತಹಸೀಲ್ದಾಗ. ಅದೇ ರೀತಿ ಸೆಕೆಂಡ್ ಗೌರ್ನಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಬಿ ಅವಾಗದೆ, ಸ್ಟೇಟ್ ಗೌರ್ಮೆಂಟ್ ಬಿ ಅವಾಗದೆ, ತಾಲೂಕು ಪಂಚಾಯತ್ ಮೆಂಬರ್ ಯಾರೂ ಇಲ್ಲ ಬಾಡಿ ಡಿಸೋಲ್ ಅದ, ಅವಾಗದ ಬಿ ಫಂಡ್ ಅವಾಗಿಗೆ. ಯಾವುದೇ ರೀತಿ ಜಿಲ್ಲಾ ಪಂಚಾಯತ್ ಫಂಡು ಅವಾಗಿಗೆ, ಎ ಪಿ ಎಮ್ ಸಿದಾಗ ಬಾಡಿ ಇಲ್ಲ ಅದನ್ನು ಅವಾಗಿಗೆ, ತಹಸೀಲ್ ಆಫೀಸ್ದು ಕೆಲಸ ಬಿ ಅವಾಗಿಗೆ. ನೋಡ್ರಿ ಬೀದರ್ದಾಗ ನಾ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ ಕಾಂಗ್ರೆಸ್ದು, ಒಂದು ಯಾರೋ ಲೇಡಿ ಹೋಗಿ ಒಂದು ಐ ಡಿ ಕೇಳಾಗ ಒಂದು ಓಟಿಗೆ ವಾರಂಟಿ ಕಾರ್ಡ್ ಅವ್ರದ್ದೇನು ಕೊಡ್ತಂಥ ಸ್ಕೀಮ್ದಾಗ ಹೋಗಿ ಒಂದು ಅಕ್ಕ ಒಂದು ಮನೆಗೆ ಕೇಳತ್ತಾಗ ಏನಪ್ಪ ಅಂದಾಗ ಒಂದು ಐ ಡಿ ಅದೇನು ನಿಮ್ಮದು ಆಧಾರ್ ಕಾರ್ಡಾಗ ಕೊಡ್ರಿ, ಇಲ್ಲಪ್ಪ ಎಲೆಕ್ಷನ್ ಐ ಡಿ ಕೊಡ್ರಿ ನಮಗೆ ಇನ್ಫಾರ್ಮೇಷನ್ ಬರ್ಕೊಳಕ್ಕ, ನೀವು ಡಾಟಾ ತೊಗೊಳತ್ತೀರಿ ಅಂತ ಹೇಳತ್ತಾಗ ಇಲ್ಲಿ ತಹಸೀಲ್ ಆಫೀಸ್ ಡಾಟಾ ಅವಾಗ ಮನೆಗೆ ಸುಮಾರು ಇಲ್ಲಿ 80 ಕೋಟಿ ರೂಪಾಯಿ ಲ್ಯಾಂಡ್ಗಳು ಗೈಪಾಗ್ಯಾವ, ದುಕಾನ್ಗಳ ಜಾಗ ಎ ಪಿ ಎಮ್ ಸಿದಾಗ ಯಾರಿಗೆ ಕೊಟ್ಟಾಗ ಫೈಲ್ ನನ್ನ ಬಲ್ಲದ, ಪಿ ಡಬ್ಲ್ಯೂ ಡಿದಾಗ ಯಾರು ರೋಡ್ಗಳು ಲೂಟಿ ಹೊಡೆದಾಗ ನನ್ನ ಬಲ್ಲದ, ನಾನು ಲೆಕ್ಕ ಇಟ್ಟೀನಿ. ನಾ ವೇಟ್ ಆ್ಯಂಡ್ ವಾಚ್ 20 ತಿಂಗಳದಾಗ ಬಸವ ಕಲ್ಯಾಣದಾಗ ಒಂದು ಕಮಿಷನಾಗ ಒಳ್ಳೆ ಕಮಿಷನಾಗ ಸಿ ಎಮ್ ಸಿಗೂ ತಗ್ಲಕ್ಕಾಗಿಲ್ಲ, ಬಸವ ಕಲ್ಯಾಣ ಸಿ ಎಮ್ ಸಿಗೂ ತಗ್ಲಕ್ಕಾಗಿಲ್ಲ, ಬಿ ಕೆ ಡಿ ಬಿಗೂ ತಗ್ಲಕ್ಕಾಗಿಲ್ಲ. ಅಂದಾಗ ನೀವು ಮೋದಿಜಿಯವ್ರ ಆಡಳಿತ ಏನದ ಅಂಬೋದ್ರ ಬಗ್ಗೆ ನಾವೆಲ್ಲ ವಿಚಾರ ಮಾಡಬೇಕಾಗ್ತದೆ. ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಾರ್ಟಿ, ಇಲ್ಲಿ ಒಳ್ಳೆ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಬಸವ ಕಲ್ಯಾಣದಾಗ ಎಲ್ಲ ಯೂನಿಟ್ದಾಗ ಒಳ್ಳೆ ಕಾರ್ಯಕರ್ತರಿದ್ದರು. ನಾವಿದ್ದಾಗ ನಮಗೆ 44,000 ಓಟ್ ಸಪೋರ್ಟ್ ಆಯಿತು, ಕಾರ್ಯಕರ್ತರಿದ್ದಂತೆ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಬಿ ಸುಮಾರು 5 ಜನ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದರು ನಮ್ಮ ತಾಲೂಕದಾಗ, ತಾಲೂಕು ಪಂಚಾಯತ್ ಮೆಂಬರ್ಸ್ ಇದ್ದು ಇದೆಲ್ಲ ಕಾರ್ಯಕರ್ತರ ಬಲದಿಂದೇ ಇಲ್ಲಿ ಬಸವ ಕಲ್ಯಾಣದ ಭಾರತೀಯ ಜನತಾ ಪಾರ್ಟಿ ಬಿಲ್ಟ್ ಆಗಿದ್ದಿತ್ತು. ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿನೇ ಖತಮ್ ಆಗಂಥ ಪರಿಸ್ಥಿತಿ ಎಲ್ಲದ ಇಡೀ ದೇಶದಾಗ ಅಂದಾಗ ಅದು ಬಸವ ಕಲ್ಯಾಣದಾಗ. ಭಾರತೀಯ ಜನತಾ ಪಾರ್ಟಿ ವರಿಷ್ಠರು ಬಸವ ಕಲ್ಯಾಣ ಬೇಗ, ಇದು ಒಂದು ಯಾವುದೋ ಒಂದು ಇದು ಕಾನ್ಸ್ಟಿಟ್ಯೂಯನ್ಸಿಯಿಂದ ಬಸವ ಕಲ್ಯಾಣದಾಗ ಇಲ್ಲಿ ಮೋದಿಯವ್ರಿಗೆ ಯಾವುದೇ ಕೆಲಸ ಮಾಡಿಲ್ಲ. ಡಿಪಾರ್ಟ್ಮೆಂಟ್ ವೈಸ್ ನೋಡ್ರಿ, ಒಂದು ಪಂಚಾಯತ್ ಕೆಲಸ ಇದ್ದರೂ ಕೂಡ ನಾನು ಎಲ್ಲೂ ನೋಡಿಲ್ಲ. ಈಗ ನೋಡ್ರಿ ಇದು ಒಂದು ಪಂಚಾಯತ್ ಕೆಲಸ, ಒಂದು ಹಳ್ಳಿಗೆ ಹೋಗಿದಾಗ ಗ್ರಾಮ ಪಂಚಾಯತ್ ಮೆಂಬರ್ಸಿಂದ ಗೆದ್ದಾಗ ಸುಮಾರು 600 ಬಸವ ಕಲ್ಯಾಣದಾಗ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇದ್ದಾಗ 600 ಪಂಚಾಯತ್ ಮೆಂಬರ್ಸ್ದಾಗ ಅವ್ರದ್ದು ಬಿ ಕೆಲಸ ಎಮ್ ಎಲ್ ಎನೇ, ಜಿಲ್ಲಾ ಪಂಚಾಯತ್ ಎಮ್ ಎಲ್ ಎನೇ, ಎಲ್ಲ ಎಮ್ ಎಲ್ ಎ ಕೆಲಸ ಮಾಡಿ ಮಾಡಿ ಏನು ಒಳ್ಳೆ ಕೆಲಸ ಮಾಡಿದಾಗ. ನಾ ಮೊನ್ನೆ ಒಂದು ನ್ಯೂಸ್ ನೋಡ್ತಾ ಇದ್ದ, ಇಲ್ಲಿ ಬಸವ ಕಲ್ಯಾಣದಾಗ ಮಗಡಾಗಿದ್ದು, ಅವಾಗ ಹೇಳಿಗೆ ಇಲ್ಲಿ ಏನು ಬಸವ ಕಲ್ಯಾಣ ಹಂಗದ ಹಿಂಗದ, ಬಸವ ಕಲ್ಯಾಣದಾಗ ಕಾಂಗ್ರೆಸ್ ಪಾರ್ಟಿ ಅಪೋಸಿಷನ್ ಮಾಡೋಂಥ ಪಾರ್ಟಿ ಇಲ್ಲ, ಇಲ್ಲಿ ಯಾರೇ ಅಪೋಸಿಷನ್ ಮಾಡಲ್ಲ, ಇದು ದೇಶದಾಗ ಪ್ರಥಮವಾಗಿ ಮುನ್ಸಿಪಾಲ್ಟಿದಾಗ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಎಸ್ ಪಿ ಎಲ್ಲ ಒಂದಾಗಿ ರಾಜಕೀಯ ಇಲ್ಲಾಗ ಮಾಡ್ಯಾಗಪ್ಪ ಅಂದಾಗ ಅದು ಬಸವ ಕಲ್ಯಾಣದಾಗ ಇದೊಂದು ಹಿಸ್ಟ್ರಿ ಅದ ಎಂದು ನಾವು ಕೇಳಿಲ್ಲ. ಹೇಗೈತಿ ಅವ್ರ ಪಾರ್ಟಿ ಸಿದ್ಧಾಂತ ಮ್ಯಾಗ ಅವ್ರ ವಿಚಾರ ಮ್ಯಾಗ ಇರ್ತಾಗ ಅದಕ್ಕೆ ಬಸವ ಕಲ್ಯಾಣದಾಗ ಮುನ್ಸಿಪಾಲ್ಟಿ ಆಡಳಿತ ವಿಫಲ. ಎಲ್ಲೇ ಹೋಗಿ ದುಡ್ಡು ಬಿಟ್ಟು ಬೇಗ ಮಾತಿಲ್ಲ. ಯಾವುದೇ ಒಂದು ಭಾರತೀಯ ಜನತಾ ಪಾರ್ಟಿ ಶಿಸ್ತು, ನಾನು ಜನತಾದಳದಾಗ ಹೇಗೈತಿ ಇನ್ಚಾರ್ಜ್, ಒಂದು ಸಿಟಿ ಇನ್ಚಾರ್ಜ್, ಸಂಘಟನೆ ಇನ್ಚಾರ್ಜ್ ಎಲ್ಲಿದೆ ನೋಡಪ್ಪ ಅದು ಫೋಟೋ ತೆಗಿ, ಈಗ ಫೋಟೋಗಳು ಅವನಪ್ಪ ಅವಾಗ ಅಪ್ಪನ ಬಳಿ ಈ ಸಂಗ ರೊಕ್ಕವ ನನಗೆ ಅದು ತಿಳಿದಿಲ್ಲ. ಅವಾಗ ರೊಕ್ಕ ಎಲ್ಲಿಂದ ತಂದವು, ಈಸು ಕೋಟಿ ಕೋಟಿ ಹೆಂಗೆ ಕೊಟ್ಟವು, ಬಸವ ಕಲ್ಯಾಣ ಮಂದಿ ಬಳಿ ಬುದ್ಧಿನೇ ಇದ್ದಿಲ್ಲ, ಬಸವ ಕಲ್ಯಾಣ ಮಂದಿ ಎಲ್ಲ ಬ್ರಷ್ಟ್ ಇದ್ದವು, ಇವಾಗ ಬಸವ ಕಲ್ಯಾಣ ಕಟ್ಟಲಕ್ಕಾಗಿಲ್ಲ, ಎಲ್ಲ ಅವಾಗೇ ಬಂದು ಗುಲಾಬಿ ಅವಾಗೇ ಕಟ್ಟ್ಯಾಗ
बसव कल्याण तिपगात केगी भी अवगे माड्याग, बसव कल्याण रोड भी अवगे माड्याग, बसव कल्याण गाड़ी भी अवगे कोट्टाग, ई रीति प्रचार माड्कोळ्ळतग ई कांग्रेसदाग 54,000 ओट तगोंडि ಇವರು ಬಳಿ ಶಕ್ತಿ ಕಳ್ಕೊಂಡಾಗ ಬಸವ ಕಲ್ಯಾಣದ ಕಾಂಗ್ರೆಸ್ ಇಲ್ಲ, ಜೀರೋ ಕಾಂಗ್ರೆಸ್, ಒಬ್ಬಗ್ ಮಾತಾಡಂತಗೂ ಇಲ್ಲ. ಅವ್ರ ಗಾಡಿಗಳು ಹಳ್ಳಿ ಹಳ್ಳಿದಾಗ ವಿತೌಟ್ ಪರ್ಮಿಷನ್. ಇಷ್ಟು ದಿನ ನಡೆದು ನಾನು ಲೆಟರ್ ಬಗ್ದೀನಿ, ಬಗ್ದಾಗ ಒಂದೇ ಗಾಡಿ ಪರ್ಮಿಷನ್ ಇತ್ತು. ಆದರೂ ಕೂಡ ಯಾವ ಪಕ್ಷದಾಗ ಎಲ್ಲ ಅಡ್ಜಸ್ಟ್ಮೆಂಟ್ ಕಾಂಗ್ರೆಸ್ದಾಗ ಸೆಟಪ್ದಾಗ ಆಗಲಿ, ಸಾಕಷ್ಟು ವರ್ಕ ವಿತ್ ಲಿಸ್ಟ್ ನನ್ನ ಬಲ್ಲಿದೆ. ಈ ರೀತಿ ಆದಾಗ ಡೆಮೋಕ್ರಸಿ ಇಲ್ಲಿಲ್ಲ, ಇಲ್ಲಿ ಕೂಡ ಡಿಕ್ಟೇಟರ್ಶಿಪ್ ರಾಜಕೀಯ. ಬಸವ ಕಲ್ಯಾಣದಾಗ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗೈತಿ ವಿಚಾರ ಮಾಡಿ ರಿಸರ್ವೇಷನ್ ತೆಗಿಬೇಕು, ಯಾವುದೇ ಒಂದು ಅಡ್ಮಿನಿಸ್ಟ್ರೇಷನ್ದಾಗ ಹಾಳು ಮಾಡಬೇಕು. ಇಲ್ಲಿ ಬಸವ ಕಲ್ಯಾಣದಾಗ ಎಲ್ಲ ಆಫೀಸ್ದಾಗ ಮೋಸ್ಟ್ ಕರಪ್ಟ್ ಸರ್ವೇ ಮಾಡಬೇಕು. ಅಮಿತ್ ಶಾ ಜಿ ಹೋಮ್ ಮಿನಿಸ್ಟರ್ ಇದ್ದಾಗ ಇಲ್ಲಿ ಬಂದಾಗ ಮನ್ನ ನಾನು ಒಂದೇ ಮಾತು ಕೇಳ್ದೆ, ನೋಡ್ರಿ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಭಾರತೀಯ ಜನತಾ ಪಾರ್ಟಿಗೆ ನಿಷ್ಠಾವಂತಾಗಿ ಬಂದೀನಿ, ನನಗೆ ಹಾಳಾಗಿನಿ, ನನಗೆ ಪರ್ಪಸ್ಲಿ ರೀತಿ ಅನ್ಯಾಯ ಮಾಡ್ಯಾಗ. ಯಾಕೆ ಅನ್ಯಾಯ ಮಾಡಿದ್ರು? ನಾ ಕಾರ್ಯಕರ್ತಗೆ ಬಗೆದಾಗ ಯಾವ ಎಮ್ ಪಿ ಚುನಾವಣೆದ ಕೆಲಸ ಮಾಡಾಗ ಅವಾಗಿಗೆ ಒಬ್ಬರಿಗೂ ಕೂಡ ನಾಮಿನೇಟ್ ಮಾಡಿಲ್ಲ. ಯಾವ ಎಮ್ ಎಲ್ ಎ ಎಲೆಕ್ಷನ್ದಾಗ ನಿಷ್ಠಾವಂತ ಕಾರ್ಯಕರ್ತಗೆ ಭಾರತೀಯ ಜನತಾ ಪಾರ್ಟಿ ಸಲಕ್ಕೆ ಯಾಕೆ ದೊಡ್ಡದಾಗ ಅವ್ರಿಗೆ ಏನೇ ಕೆಲಸ ಕೊಟ್ಟಿಲ್ಲ. ಇಲ್ಲಿ ಎಲ್ಲ ಕೆಲಸ ಮಾಡೋವು ಬೇಗ ಹೋಗ್ದಿಂದ ಬಂದು ಎಲ್ಲ ಕೆಲಸಗಳು ಮಾಡ್ತಾಗ ಭಾರತೀಯ ಜನತಾ ಪಾರ್ಟಿದಾಗ ಏನು ಅಧ್ಯಕ್ಷ ಇದ್ದಾಗ ಏನು ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾಗ ಅವಾಗೂ ಕೂಡ ಸಲಗಾಕ್ದವ್ರು ಎಲ್ಲ ಸಲಗಾಕ್ದವ್ರು ಬಂದು ಬಸವ ಕಲ್ಯಾಣದಾಗ ಕಬ್ಜಾ ಮಾಡ್ಕೊಂಡು ನಾ 20 ತಿಂಗಳಾಯ್ತು. ಇವತ್ತು ಭಾರತೀಯ ಜನತಾ ಪಾರ್ಟಿ ಸುಧಾರಿಸತ್ತು, ನಮಗೆ ಎಲ್ಲೋಗಿಗೆ ಒಳ್ಳೆಗೈತಿದ್ದು, ನ್ಯಾಯ ಕೊಟ್ಟತ್ತು ಅಂತ ನಾವು ವಿಚಾರದಾಗ ಇದ್ದೆವು. ಆದಾಗ ನಾನು ನಿನ್ನೆ ನೋಡಿದೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇಲ್ಲಿ ನಮ್ಮದು ಗ್ರೌಂಡ್ದಾಗ ನಮ್ದೇನು ಮಾತಾಜಿ ಹೋಗೋದು ಗ್ರೌಂಡ್ ಅದ, ಆ ಗ್ರೌಂಡ್ದಾಗ ಒಂದು ನ್ಯಾಯ ಕೊಡಬೇಕು, ಶರಣು ಸಲಗಾಗ ಭಗಾವ್ ಬಿ ಜೆ ಪಿ ಬಚಾವ್. ನಾನು ಇದು ಮಾತು ಇವತ್ತು ಹೇಳಿಲ್ಲ, ನಾ 20 ತಿಂಗಳ ಪೈಲೆ ಹೇಳಿದೆ. ನೋಡ್ರಿ ಕಾರ್ಯಕರ್ತರೆ ಎಲ್ಲ ಎಕ್ಸ್ಪೋರ್ಟ್ ಆಗಿ ಬೇಗ ಹೋಗ್ದಿಂದ ಬರ್ತಾಗ ಇಲ್ಲಿ ಐ ಡಿ ಮಾಡ್ಕೋತಾಗ ಮುಂದೆ ಗ್ರಾಮ ಪಂಚಾಯತಿಗೆ ನಿಂದಿರ್ತಾಗ, ಜಿಲ್ಲಾ ಪಂಚಾಯತಿಗೆ ನಿಂದಿರ್ತಾಗ, ಮುಂದೆ ಎಮ್ ಎಲ್ ಎಗೆ ನಿಂದಿರ್ತಾಗ, ದಯವಿಟ್ಟು ಹೋಗಿ ಚಾನ್ಸ್ ಕೊಡಬೇಡ್ರಿ. ಈ ಊರ್ದೋಗ ಆಗಿ ಅಂದಾಗ ಅಟ್ಲೀಸ್ಟ್ ದೇಗುವ ದುರುಸ್ತ ಹುವ ಬಸವ ಕಲ್ಯಾಣಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಲೋಕಂಕು ಏತೋ ಸಮಜ್ ಮೇ ಆಯಾ, ಭಾರತೀಯ ಜನತಾ ಪಾರ್ಟಿಗೂ ಸತ್ಯನಾಶ ನೈ ಖತಮ್ ಕರ್ನೆಕ್ಕೂ ಏಕ್ ಇನ್ಸಾನ್ ಆಯಸೋ ಉಸ್ಕಾ ನಾಮ್ ಶರಣು ಸಲ್ಗಾಗ ಬಹುತ್ ದೇಗಸೆ ಮಾಲೂಮ್ ಹುವ ಸಗವೇ ಮಾಡಿಸ್ಲಿ. ಅದಕ್ಕೆ ನಾನು ಈ ಭಾರತೀಯ ಜನತಾ ಪಾರ್ಟಿ ನೋಡಿದಾಗ ಎಲ್ಲ ಮೀಟಿಂಗ್ದಾಗ ಬೋಲೆ ಈ ಕ್ಯಾ ಕ್ಯಾ ಹೋತಾ ಕ್ಯಾ ನೈ ಹಾಗೆ ಮೀಟಿಂಗ್ ಮೇ ಕ್ಯಾ ಹೋಗಯ್ಯ ಪ್ರೊಸೀಡಿಂಗ್ಗೆ ಸಾಥ್ ರಕ್ಕೋ ಉನ್ಕಾ ಕಾಮ್ ಏಕ ಹೈ ಜಾನೇಕ ಕಿಸ್ಕಾ ಭಿ ಪೈಗ್ ಪಡ್ನೆ ಕಾ ಪೈಗ್ ಪಡ್ನೆ ಮೇ ಉನ್ನು ಏಕ್ ನಂಬರ್ ಯಡಿಯೂರಪ್ಪಕ್ಕ ಪೈಗ್ ಪಡೆ ಯಡಿಯೂರಪ್ಪಕ್ಕ ಬರ್ತ್ಡೇಕ್ಕೆ ದಿನ ಏಕ್ ಫ್ಲೆಕ್ಸ್ ಭಿ ನೈ ಲಗಾಯ ಇವಾಗ ಕ್ಯೋಂಕಿ ಉನ್ಕಾ ಪವರ್ ಗಯ ಫಿರ್ ಯಡಿಯೂರಪ್ಪ ಸಬ್ ಕಲ್ಯಾಣಿಗೂ ಆಯ ತೋ ಪೈಗ್ ಪಡ್ತೆ ಅವ್ರ ಸಬ್ ಮಾರ್ಗದರ್ಶಕ ಉನ್ಕೋ ಜೋ ಮಿಲೆ ಉನಿ ಮಾರ್ಗದರ್ಶಕ ಉನ್ಕಾ ಇತ್ತೆ ಕೈಸೆ ಹುಷಾರ ಮೇಗೂ ಸಮಜ್ ಮೇ ನೈ ಆತ ಎಲ್ಲಿ ಹೋದಾಗ ಇವ ಅಕ್ಕಿ ಒಯ್ದು ಕೊಟ್ಟರು ಓಕೆ ಎಲ್ಲ ಕಡೆ ಬಿಲ್ ಇಕ್ಕಿನ್ನ ಈ ಕಂಪ್ಲೇಂಟ್ ಕೂಡ ಇದ್ದವಾಗ ಎಷ್ಟು ಖರ್ಚು ಮಾಡ್ಯಾಗ ಎಷ್ಟು ಅಕ್ಕಿ ಕೊಟ್ಟಾಗ ಅವ ಅಕ್ಕಿ ಎಲ್ಲಿಂದ ತಂದಗು ಅಕ್ಕಿ ಖರೀದಿ ತಂದಾಗ ಕರಂಟ್ಗಿ ಮಾಡಿ ತಂದಾಗ ಯಾವತ್ತು ತಂದಾಗ ಯಾಗಿ ಕೊಟ್ಟಾಗ ಲೆಕ್ಕ ಕೊಡಗೆಲ್ಲ ಪತ್ರಿಕೆದಾಗ ಫೇಸ್ಬುಕ್ದಾಗ ಲೆಕ್ಕ ಕೊಡಗಿ ನಾ ಅಕ್ಕಿಯಪ್ಪ ಮೆಟಗೇನು ದುಕಾನಿನ ತಂದ ನಾ ಅಕ್ಕಿ ಅಗ್ರೇನ್ ದುಕಾನಿನ ತಂದ ಅಕ್ಕಿ ಗೋಗಮೇಳದಿಂದ ಮೋದಿ ಸಾಬ್ಗೆ ಕಳ್ಸ್ಯಾಗ ಲೆಕ್ಕ ಕೊಡಗೆ ಅಕ್ಕಿ ಕೊಟ್ಟ ಬೆಲ್ಲ ಕೊಟ್ಟ ರೊಕ್ಕ ಕೊಟ್ಟ ಎಲ್ಲಿಂದ ತಂದ್ರಿ ಜನಗೆ ಹೇಳಬೇಕು ಎಂದಿಂತನ ನೀವು ಹೇಳಲ್ಲ ಅಂದಿಂತನ ನಾವು ಕೊಡಲ್ಲ ರೋಡ್ಗಳು ಒಂದು ಸಣ್ಣ ರೋಡಿನ ಮ್ಯಾಗ ಒಂದು ಏನೋ ಬಿದ್ದಾಗ ಫೇಸ್ಬುಕ್ಕಿಗೆ ಫೋಟೋ ಹಾಕ್ತಾಗ ಸುಮಾರು ಎಷ್ಟು ರೋಡ್ಗಳು ಡಬಲ್ ಆಗ್ಯಾವ ಎಷ್ಟು ರೋಡ್ಗಳು ಕೆಟ್ಟ ಹೋಗ್ಯಾವ ಎಷ್ಟು ರೋಡ್ಗಳಿಗೆ ಫಂಡ್ ಇಲ್ಲದೆ ಫಂಡ್ ಎತ್ತಾಗ ಲೆಕ್ಕ ಎಲ್ಲ ಇಕ್ಕಿನ್ನ ಯಾವುದೇ ಲೆಕ್ಕ ಇಲ್ಲ ಅಂತ ತಿಳಿಬೇಡ್ರಿ. ಪ್ರಧಾನ ಮಂತ್ರಿ ವಿಚಾರ ಯಡಿಯೂರಪ್ಪಗೆ ವಿಚಾರ ಇವಾಗ ಇಬ್ಬರದು ವಿಚಾರ ಮೇಲೆ ನಾ ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದಿತ್ತು ಆದಾಗ ಅದು ನನ್ನ ಹಣೆ ಭಾಗ ಖರಾಬ್ ಅಂತ ನಾ ತಿಳ್ಕೊಂಡಿದ್ದಿತ್ತು ಆದಾಗ ನನ್ನ ಹಣೆ ಭಾಗ ಖರಾಬಿಲ್ಲ ಇಲ್ಲಿನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಹಣೆ ಭಾಗ ಬಸವ ಕಣದಾಗ ಖರಾಬಲ್ಲ ಈಗ ಅದಗೊಳಗೆ ನಾ ಹೋಗಿ ಏನು ಮಾಡಬೇಕು ನಾನು ಸುಮಾರು ಅಮಿತ್ ಶಾ ಜಿಯೋಗೆ ಬಂದಾಗ ಬಸವ ಕಲ್ಯಾಣಕ್ಕೆ ನಾ ಕೈ ಜೋಡಿಸಿ ಮನವಿ ಮಾಡಿದ್ದು ನನಗೆ ಒಂದು ಬಸವ ಕಲ್ಯಾಣದಾಗ ನಂಗೆ ನ್ಯಾಯಕ್ಕಾಗಿ ನಾನು ನಿಮಗೊಂದು ಮನವಿ ಪತ್ರ ಕೊಡ್ತೀನಿ ನಾ ಪಾರ್ಟಿ ಬಿಟ್ಟು ಬಂದೀನಿ ನಿಷ್ಠಾವಂತ ಕೆಲಸ ಮಾಡೀನಿ ಭಾರತೀಯ ಜನತಾ ಪಾರ್ಟಿದಾಗ 10 ರೂಪಾಯಿ 10 ರೂಪಾಯಿ ಭೀ ಮೈ ಕೈ ತೋ ಕರಪ್ಷನ್ ಕಿಯಾ
जब भारतीय जनता पार्टी में आने के बाद भारतीय जनता पार्टी का कुछ तो नाम खराब किया, ಒಂದು ರೂಪಾಯಿ ನಾ ಖರಾಬ್ ಮಾಡಿದಿತ್ತು ನಾ ಪಾಲಿಟಿಕ್ಸ್ ಬಿಟ್ಬಿಡ್ತೀನಿ ನನ್ನ ಲೈಫ್ದಾಗ. ಭಾರತೀಯ ಜನತಾ ಪಾರ್ಟಿ ಹೆಸರು ಎಲ್ಲೂ ಖರಾಬ್ ಮಾಡಿಲ್ಲ. ಬಸವ ಕಲ್ಯಾಣದಾಗ ಭಾರತೀಯ ಜನತಾ ಪಾರ್ಟಿ ಉಳಿದಿಲ್ಲ. ವರಿಷ್ಠಗೆ ವಿಚಾರ ಮಾಡಬೇಕು. ನಾನು ಕೂಡ ಇವತ್ತು ನಾನು ನೋಡ್ಕೊತಾ ಬಂದೀನಿ ಸುಮಾರು ಬಸವ ಕಲ್ಯಾಣದಾಗ 150 ಕೋಟಿ ರೂಪಾಯಿ ಎಲ್ಲ ಇಲಾಖೆದಾಗ ಫ್ರಾಡ್ ಆಗ್ಯದ. ರೋಡ್ ಇಲ್ದಲ್ಲಿ ರೋಡಿನ ಬಿಲ್ ಎತ್ತಾಗ ನಾನು ಲೆಕ್ಕ ಕೊಡ್ತೀನಿ. 150 ಕೋಟಿ ರೂಪಾಯಿ ಜಾಗ ಲ್ಯಾಂಡ್ ಸ್ಕ್ಯಾಮ್ ಅದ. ನಾ ಪೈಲಿ ಹಿಡಿದು ಹೇಳ್ಕೊತಾ ಹೊಂಟೀನಿ ವಿತ್ ಬಿಲ್ ಕೆ ಸಾತ್, ನಾ ಪ್ರೂಫ್ ಕೆ ಸಾತ್ ಕೊಡ್ತೀನಿ. ಅದೇ ರೀತಿ ಆರ್ ಟಿ ಓ ಇಲ್ಲಿ ಸಂಜು ವಾಡೇಕರ್ ಮನ್ ಮೇಗಾ ಬೂತ್ ಸಬ್ಸೆ ಮಜಬೂತ್ ಭಾಳ ಖುಷಿ ಇದೆ. ಭಾರತೀಯ ಜನತಾ ಪಾರ್ಟಿದಾಗ ಶರಣು ಸಲಗಾಗ ತಂದೋಗೆ ಅವಾಗೆ ಅವ ಶರಣು ಸಲಗಾಗ ಅಚ್ಚ ಎಂದಾಗ ಅವಾಗೆ ಅವಾಗ ಇವಿ ಈಗ ತಿಳಿತು. ಆರ್ ಟಿ ಓ ಈಗ 20 ತಿಂಗಳದಾಗ ತಿಳಿತು ಏ ಎಮ್ ಎಲ್ ಎ ಖರಾಬ ಆಯ್ಲತ್ತು. ರವಿ ಗಾಯಕೊಡಗು ಎಮ್ ಎಲ್ ಎ ಗೆದ್ಸಿದಾಗ ರವಿ ಗಾಯಕೊಡಗು ಅವಾಗ ಬಿ ಈಗ ಮನ್ನಲತ್ತು ನೈಜಿಯೋ ಎಮ್ ಎಲ್ ಎ ಬಹುತ್ ಖರಾಬೆ. ಮೂಳೆ ಅವ್ರ ಸತೀಶ್ ಮೂಳೆ ಎಮ್ ಜಿ ಮೂಳೆ ಸಬ್ ಎಕ್ಸ್ ಎಮ್ ಎಲ್ ಎ ಉನು ಬಿ ಉನ್ಕು ಜಿತೆವಾಲೆ ಉನಚ್ ಅವು ಉನು ಬಿ ಬೋಲ್ಗೆ ವೋ ಖರಾಬೆ. ದೇಖೋ ಇನ್ ಲೋಕ ಕಿತನೆ ಲೋಕೊಂಕು ಮಲ್ಲಿಕಾರ್ಜುನ್ ಖೂಬಾ ಜಬ್ ಬತಾಯೆ ಥೆ ಜಬ್ ಇನ್ ಲೋಕೊಂಕು ಸಮಜ್ ಮೆ ನೈ ಆಯಾ ಕ್ಯೋಂಕಿ ಇನ್ ಲೋಕೊಂಕು ಜಬ್ ಅಚ್ಛೆ ದಿಖೆ ಅಬ್ ಬೋಲೆ ತೋ ಸಬ್ ಖರಾಬೆ ಬೋಲ್ಗೆ. ಗುಂಡುಗಡ್ಡಿ ಬಿ ಬೋಲ್ ಗೈ ಖರಾಬ್ ಐ, ವಾತಡೆ ಬೋಲ್ ಗೈ ಖರಾಬ್ ಐ. ಲೇಕಿನ್ ಭಾರತೀಯ ಜನತಾ ಪಾರ್ಟಿ ಮೇ ಬಸವ ಕಲ್ಯಾಣ ವಾಲೆ ಕಾ ಕುಚ್ ಬಿ ವ್ಯಾಲ್ಯೂ ನೈ ಆಯ್. ಮೈ ಕ್ಯಾ ಬೋಲ್ಗೋ ನನ್ನ ನಂಬದು ಒಂದೇ ಕೈ ಜೋಡಿಸಿ ಬಂದ್ವಿ. ಓಟ್ ಬಿ ಸಲಗಾಕ ನಿಂತಾಗಿ ಓಟ್ ಬಿ ಸಲಗಾಕ ನಿಂತಾಗಿ ಬಿ ಜೆ ಪಿ ಹೈಕಮಾಂಡ್ದಾಗ ಅಲ್ಲಿಂದೇ ಓಟ್ ಕಳಿಸ್ಲಿ ಮುಗಿದೆ ಹೋಯ್ತಲ್ಲ. ಓಟ್ ಬಿ ಎಲ್ಲಿಂದೆ, ಟಿಕೆಟ್ ಬಿ ಎಲ್ಲಿಂದೆ, ಎಲ್ಲನೇ ಅಲ್ಲಿಂದೆ. ಡ್ಯಾನ್ಸ್ ಹೊಡೆಯೋ ಬೀಗ ಅಲ್ಲಿಂದೆ ಹೊಂಟೋ ಕಲ್ಯಾಣದಾಗ ಎಲ್ಲ ಕಡೆ ನಾನು ನೋಡತ್ತೀನಿ. ಡ್ಯಾನ್ಸ್ ಹೊಡೆಯೋಕೆ ಬಿ ಅಲ್ಲಿಂದೆ, ಒಂದು ಫಂಕ್ಷನ್ ಇದ್ದಾಗ ಅಲ್ಲಿಂದೆ ಮಂದಿ. ಇಲ್ಲಿನವ್ರು ಏನು ಮಾಡಬೇಕು? ಬಸವ ಕಲ್ಯಾಣ ಬಿಕ್ತಾ ಹಾಕ್ಯ ಬಿಕ್ತಾಯ್ತು ಬೋಲೋಣ ಸಬ್ ಮಿಲ್ಕಿ ಕಿತನೇ ಬಿಕ್ತಾ ಹೇ ಅಚ್ಚ ಪಾರ್ಟಿಗೂ ಲಾಕೆ ಬೆಚ್ಚಿಂಗೆ. ನಾನು ನಂಬೋದು ಒಂದೇ, ಯಾಗ ಎಮ್ ಎಲ್ ಎ ಆಗ್ರಿ ಬಸವ ಕಲ್ಯಾಣದವ್ರು ಆಗ್ರಿ ಎಂಬುದು ನಂದು ಆಸೆ ಇತ್ತು. ಆದಾಗ ಇವರು ಟಿಕೆಟ್ ಇನ್ನತನ ಡಿಕ್ಲೇರ್ ಮಾಡಿಲ್ಲ. ಪಾಪ ಗುಂಡುಗಡ್ಡಿ ಅವರು ಅವಾಗ ಫಸ್ಟ್ ಟಿಕೆಟ್ ಕೊಟ್ಟಿದ್ದು ನಾ ತಾಲೂಕು ಪಂಚಾಯತಿ ಮೆಂಬರ್ ಆಗಲಿ ಜೆ ಡಿ ಎಸ್ ದಿನ ನಡೀಗಪ್ಪ ಒಂದು ಒಳ್ಳೆ ವ್ಯಕ್ತಿ ಒಂದು ಯಂಗ್ ಇದ್ದಾಗ ಕೆಲಸ ಮಾಡ್ಬೇಕು. ಆನಂದ್ ಪಾಟೀಲ್ ನಾ ಕೊಟ್ಟಿನ ಟಿಕೆಟ್. ಬಸವ ಕಲ್ಯಾಣದಾಗ ಸುಮಾರು 250 ಟಿಕೆಟ್ ಜನತಾದಳದಾಗ ಇದ್ದಾಗ ನಾನು ಎಲ್ಲರಿಗೆ ಕೊಟ್ಟು ನಾನು ಕೂಡ ಬೆಳೆಸಿದ್ದೀನಿ. ಎಲ್ಲ ವರ್ಗಗಳಾಗಲಿ ಲೀಡರ್ಸ್ ಆಗಲಿ ಒಳ್ಳೆ ಕೆಲಸ ಮಾಡೋಕ್ಕೆ ನಾವು ಸಪೋರ್ಟ್ ಮಾಡಿದೆವು. ಇವತ್ತು ರಾಮನವಮಿ ಅದ, ಒಳ್ಳೆ ದಿನ. ಆದರೆ ರಾಮಗೆ ಆಶೀರ್ವಾದ ಬಿ ಜೆ ಪಿದಾಗ ಇದ್ದಾಗ ಬಸವ ಕಲ್ಯಾಣದಾಗ ಸಿಗಲ್ಲ ಅಂಬ ನನಗೆ ಖಡ ಖಂಡಿತ ಆಗ್ಯದ. 20 ತಿಂಗಳದಾಗ ನಾನು ನೋಡೀನಿ. ನನಗಲ್ಲ ಎಲ್ಲ ಕಾರ್ಯಕರ್ತರಿಗೆ ಅನ್ಯಾಯ ಬಸವ ಕಲ್ಯಾಣದಾಗ ಆಗ್ಲತ್ತದ. ಅದಕ್ಕೋಸ್ಕರ ನಾವು ಒಂದು ನಿರ್ಧಾರ ಮಾಡಿದ್ದೀವಿ ಇವತ್ತು. ಏನು ನೋಡ್ರಿ ಮಾಡಾಗ ನೋಡ್ರಿ, ನೀವು ವಿಚಾರ ಮಾಡ್ರಿ ಯಾವುದು ಬಸವ ಕಲ್ಯಾಣದಾಗ. ನಾನು ಸಣ್ಣನಿದ್ದೆ 46ನೇ ವಯಸ್ಸು ನನಗೆ ಅನ್ನಿಂಗದ. ನಾ ಬಸವ ಕಲ್ಯಾಣದಾಗ ಹಡೆ ಹಗಲತ್ ಮಡಾಗ ಆಗ್ಯದಂತ ಎಲ್ಲೂ ಕೇಳಿಲ್ಲ. ಅದು ಯಾಕೆ ಮಾಡಾಗೈತದ? ಆನಂದ್ ಅವ ಯಾಕೆ ಸಂಘಟನೆ ಎಮ್ ಎಲ್ ಎ ಏಕಾಗ ಎಮ್ ಎಲ್ ಎನ್ ಸಂಘಟ ಕೂಡ್ತಾನ ಎಮ್ ಎಲ್ ಎನ್ ಸಂಘಟ ಹಾಗೆ ಹಾಕೋತಾನ ಎಮ್ ಎಲ್ ಎನ್ ಸಂಘಟ ಇರ್ತಾನ ನೋಡ್ರಿ ತಲವಾಗಿ ಸಾತ್ ಇರ್ತಾನ. ಆ ಮನುಷ್ಯನ ಮಾಡಾಗೈತದ ಅಂದಾಗ ನಾ ವಿಚಾರ ಮಾಡೋದೇನಂದಾಗ ಆಮ್ ಜನತದ ಬಿಡಗೆ ಎಮ್ ಎಲ್ ಎನ್ ಸಂಘಟ ಈಗೋಗಿದ್ದು ಮಾಡಾಗೈತದ. ಯಾಕಾಯ್ತಪ್ಪ ಅವಾಗಿಗೆ ಸೇಫ್ಟಿ ಇಲ್ಲ, ಬೇಗಗ್ರಿ ಏನು ಸೇಫ್ಟಿ ಕ್ವಶನ್ ಮಾರ್ಕ್ ಅದ ಇದು. ಮತ್ತೊಂದು ಕಂಡೋಲೆನ್ಸ್ ಹಾಕಿಲ್ಲ ಅಲ್ಲಿ ಆಗಿಂದಾಗ ಇಮಿಡಿಯೇಟ್ ಆಯ್ತಿಲ್ಲ. ಅವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆದಾಗ ಅಲ್ಲಿ ಬರ್ತಾಗ ಅವತ್ತು ಸೆಕೆಂಡ್ ಡೇ ಬರ್ತಾಗ ಥರ್ಡ್ ಡೇ ಬಂದು ಅಲ್ಲೆಲ್ಲ ಭೇಟಿ ಮಾಡ್ತಾಗ ಆಗೈತಿ ಅವ ಕಂಡೋಲೆನ್ಸ್ದಾಗ ಬರ್ತಾಗ. ಆದಾಗ ಅವಾಗ ಡೈರೆಕ್ಟಾಗಿ ಅಪ್ರೋಚಾಗಿ ಬಸವ ಕಲ್ಯಾಣದಾಗ ಇಂಥ ಘಟನೆ ನಡಿಬಾರ್ದು ಅಂತ ಯಾರೂ ಹೇಳಿಲ್ಲ. ಕಾಂಗ್ರೆಸ್ದಾಗ ಬಸವ ಕಲ್ಯಾಣದಾಗ ಒಂದೇ ಟಿಕೆಟ್ ಬಿಡ್ಲಾಕಾಗ, ಕಾಂಗ್ರೆಸ್ದಾಗ ಬಸವ ಕಲ್ಯಾಣಿ ಟ್ರೇಡಿಂಗ್ ಮಾಡ್ಲಾಕಾಗ. ಆದಾಗ ಬಸವ ಕಲ್ಯಾಣದಾಗ ಎಲ್ಲ ಅನ್ಯಾಯ ಆಗ್ಲತ್ತದ. ಹಿಜಾಬ್ದಾಗಲಿ ಬಸವ ಕಲ್ಯಾಣದಾಗ ಮಡಗಾಗಲಿ ಬಸವ ಕಲ್ಯಾಣದಾಗ ಕರಪ್ಷನ್ ಆಗಲಿ ಅವಾಗ ಮಾತಾಡಲ್ಲ. ಈಗ ನಮ್ದು ಇಲ್ಲೊಬ್ಬರು ಜೆ ಡಿ ಎಸ್ ಕ್ಯಾಂಡಿಡೇಟ್ ಅನೌನ್ಸ್ ಆಗಿದ್ದಾಗ ಅವಾಗ ಭೀ ಮಾತಾಡಲ್ಲ. ಅಂದಾಗ ಇದು ಬಸವ ಕಲ್ಯಾಣ ಡಿಕ್ಟೇಟರ್ಶಿಪ್, ಯಾಕೆ ಕೇಳೋಗಿಲ್ಲ ಹೇಳೋಗಿಲ್ಲ. ಆದ್ರೆ ಪಾಪ ನಮ್ಮ ಆರ್ ಟಿ ಓ ಮಹಾರಾಷ್ಟ್ರದಾಗ ಹೋಗೋದು ಪೋಸ್ಟಿಂಗ್, ನಂಗೆ ಅದು ತಿಳಿದಿಲ್ಲ ಪಾಪ ಎಷ್ಟು ಪ್ರೀತಿ ಇದೆ ನಮ್ಮ ಬಸವ ಕಲ್ಯಾಣ ಮ್ಯಾಗ. ಯಾಕಂದ್ರೆ ನೌಕರಿ ಹತ್ತಿರದವಾಗ ಎಲ್ಲಿ ಮಹಾರಾಷ್ಟ್ರದಾಗ, ಸರ್ಟಿಫಿಕೇಟ್ ಇಲ್ಲಿಂದು ಮಹಾರಾಷ್ಟ್ರದಾಗ,
ನೌಕರಿಯಲ್ಲಿ ಮಾಡತ್ತಾಗ ಮಹಾರಾಷ್ಟ್ರದ ಆದಾಗ ಅವ್ರಿಗೆ ಫಾಯ್ದ ಇಲ್ಲಿಂದ ತೊಲತ್ತಾಗ ಮಹಾರಾಷ್ಟ್ರದ ಲೇಕಿನ ಕಾಳಜಿ ಕರ್ನಾಟಕನಾಗದಲ್ಲ ಯಾಕಂದ್ರೆ ಅವ್ರು ಹುಟ್ಟಿ ಬೆಳೆದಾಗ ಇಲ್ಲ ಎಂಬುದೊಂದು ಆಸೆ ಇದೆ ಮಹಾರಾಷ್ಟ್ರದಾಗ ಇದ್ದು ಕರ್ನಾಟಕ ಭಾಗದಾಗ ಚಿಂತೆ ಮಾಡತ್ತಾಗಲ್ಲ ಅದಕ್ಕೆ ನಾ ಅವ್ರಿಗೆ ಅಭಿನಂದನೆ ಹೇಳ್ತೀನಿ ಈ ಯುವಕ ಗುಲ್ಬರ್ಗಾ ಜಿಲ್ಲೆದಿಂದ ಬಂದಾಗ ಅವ್ರಿಗೆ ಮಹಾರಾಷ್ಟ್ರದಿಂದ ಹೊಂಟಾಗ ಖುಷಿ ಇದೆ ಈಗ ಮತ್ತೆ ಮುಂದೆ ಬರೋ ಯಾರು ಲಂಡನ್ದಿಂದ ಬರ್ತಾನೋ ಅಮೆರಿಕಾದಿಂದ ಬರ್ತಾನೋ ನಂಗೇನು ತಿಳಲ್ಲ ಬಸವ ಕಲ್ಯಾಣ ಅಂದಾಗ ಎಲ್ಲ ಇಲ್ಲಿ ಏನು ಭೀ ಇಲ್ಲ ಕೋನ್ ಭೀ ಯಾವ ಕ್ಯಾಬಿಕ್ಕಾಗೋ ಮಜಾಕ್ಕಾಗೋ ಕಮಾಯಿಕ್ಕಾಗೋ ಪಾಲಿಟಿಕ್ಸ್ ಮೇ 10-15 ಕರೋಡ್ ರೂಪಾಯಿ ಖರ್ಚು ಮಜಾಕ್ಕಾಗೋ ಈ ರೀತಿ ಜನ ಚರ್ಚೆ ಮಾಡತ್ತಾಗ ನಾನಲ್ಲ ಮತ್ತೆ ಇಲ್ಲದಾಗ ನಂಗೆ ಸ್ಟಿಂಗ್ ಆಪರೇಷನ್ ಅಪ್ಲೇ ಇಲ್ಲಿ ಈ ರೀತಿ ಅಂದಾಗ ಅಂತ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಹಿಡಿದ ನೀವು ಅಂದಿ ಜನ ಮಾತಾಡತ್ತಾಗ ಇಲ್ಲಿ ಬಸವ ಕಲ್ಯಾಣದಾಗ ಅಡ್ಮಿನಿಸ್ಟ್ರೇಷನ್ ಖತಮ್ ಆಗಿದೆ ಸಿ ಎಮ್ ಸಿ ಮೆಂಬರ್ ಹಾಗೆ ಜೋ ಸಿ ಎಮ್ ಸಿ ಮೆಂಬರ್ ಅವ್ರದ್ದು ಏನಿಲ್ಲ ಆ ಸಿ ಎಮ್ ಸಿ ಅಧ್ಯಕ್ಷಗೆ ಬಿಲ್ಕುಲ್ ಆ ಚಪರಾಸಿ ಇದ್ದಪ್ಲೆ ಎಮ್ ಎಲ್ ಎನ್ ಸಂಘಟೆ ಆ ಪಿ ಎ ಅಳನೋ ಮುನ್ಸಿಪಾಲ್ಟಿ ಭಾಗದಾಗ ಇಲ್ಲಿ ಕೇಳ್ತಾಳೋ ಅದನ್ನು ಇಲ್ಲ ಅಸಿಸ್ಟೆಂಟ್ ಕಮಿಷನರ್ ಬಸವ ಕಲ್ಯಾಣ ಭಾಳ ಒಳ್ಳೆಯವ್ರು ಸಣ್ಣವ್ರಿಗೆ ಬೇಗ ಒಳ್ಳೆಯವ್ರಿಗೆ ಬೇಗ ಒಂದು ಜಗಿನಾಗ ರೇಡ್ ಮಾಡಿಲ್ಲ ಇನ್ನತ್ತನು ಬಸವ ಕಲ್ಯಾಣದಾಗ ಇಲ್ಲಿ ರೇಡ್ ಮಾಡಿಲ್ಲ ಬಸವ ಕಲ್ಯಾಣದಾಗ ಯಾವುದು ಎನ್ಕ್ವೈರಿ ಮಾಡಿಲ್ಲ ಈ ರೀತಿ ಇದ್ದಾಗ ಬಸವ ಕಲ್ಯಾಣ ಹ್ಯಾಂಗೆ ಅಭಿವೃದ್ಧಿ ಆಗ್ತದೆ ಅನುಭವ ಮಂಟಪ ಕೊಟ್ಟಿದ್ದರು ಸಾಕಷ್ಟು ಹಿರಿಯರು ಯಡಿಯೂರಪ್ಪ ಸಾಹೇಬರು ಪಗಸ್ಕಟ್ಟ ಮಾಡಿದರು ಅದು ಬಸವ ಕಲ್ಯಾಣ ಡೆವಲಪ್ಮೆಂಟ್ ಅಥಾರಿಟಿ ಕಡಿಂದು ಅದಕ್ಕೆ ಲೀಡ್ ತೊಗೊಂಡೋಗ ಬಸವರಾಜ್ ಪಾಟೀಲ್ ಸೇಡಂಬೋಗ ಅದೇ ರೀತಿ ಬಸವ ಸಮಿತಿ ಅಧ್ಯಕ್ಷರು ನಮ್ಮದು ಅರವಿಂದ್ ಜತ್ತಿಯೋಗು ಖಂಡಗೆ ಮಾಮೋಗು ಎಲ್ಲ ಕಲಿತು ಒಂದು ಮೀಟಿಂಗ್ ಮಾಡಿ ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದೆವು ಶರಣ ಸಲಗಾಗ ಮಾಡಾಗ ಅದು ಬಿ ಒಂದು ತಪ್ಪು ಶರಣ ಸಲಗಾಗ ಎಮ್ ಎಲ್ ಎ ಇದ್ದಾಗ ಒಂದು ತಪ್ಪು ಆಗ್ಯದ ಭಾಳ ದೊಡ್ಡ ದುಃಖದ ಸಂಗತಿ ನಮ್ಮ ಲಿಂಗಾಯತರಿಗಾಗಲಿ ಬಸವ ಭಕ್ತರಿಗಾಗಲಿ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ರಾತ್ರೋ ರಾತ್ರಿಗೆ ಇದಕ್ಕೆ ಕೆಡಕ್ಬೇಕು ಎದಕ್ಕೆ ಪಗಸ್ ಕಟ್ಟಾಕ ಆ ರೀತಿ ಪದ್ಧತಿ ಅಲ್ಲ ವಾರಣಾಸಿದಾಗ ಎಕ್ಸ್ಟ್ರಾ ಜಾಗಗಳೇನು ತಗೊಳಕ್ಕೆ ಹೋದಾಗೂ ಕೂಡ ಗುಡಿಗಳು ಎಕ್ಸ್ಪೆನ್ಷನ್ ಮಾಡಾಡಿ ಕಾಶಿ ವಿಶ್ವನಾಥ್ ಮಂದಿರ್ ನರೇಂದ್ರ ಮೋದಿಜಿಯವ್ರ ಕ್ಷೇತ್ರದಾಗ ಒಂದು ಗುಡಿ ಶಿಫ್ಟ್ ಮಾಡಬೇಕಾದಾಗ ಅದು ಸಿದ್ಧಾಂತ ಪ್ರಕಾರ ಏನು ಸಿದ್ಧಾಂತ ಇತ್ತು ಅದಕ್ಕೆ ಪ್ರಕಾರ ಪೂಜಾ ಮಾಡಿ ಎತ್ತಿ ಬಾಜಿಗಿಟ್ಟಿ ಅದಕ್ಕೆ ಮತ್ತು ಹೊಸ ಭೂಮಿ ಪೂಜಾ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಇಲ್ಲಿ ರಾತ್ರಿ ಬಸವಣ್ಣನ ಪಗಸ್ ಕಟ್ಟ ತೆಗೆದು ಮುಂಜಾನೆ ಮತ್ತೆಲ್ಲ ಎಮ್ ಎಲ್ ಎ ಹೋಗಿ ಇಡ್ಲಕ್ಕೆ ಹಚ್ಚಿದ್ವು ಅದಕ್ಕೆ ಪಾಪ 100% ಎಲ್ಲರಿಗೆ ಹತ್ತದು ಇಂಥ ಕೆಲಸ ಬಸವ ಭಕ್ತರಿಗೆ ಕೇಳಿ ಭಾಳ ದುಃಖ ಆಯ್ತು ನಾ ಇದ್ದಿಲ್ಲ ಹೋಗಾಕ ಎಲ್ಲಿ ರೀತಿಯಾಗಿಲ್ಲ ಅದೇ ರೀತಿ ಅನುಭವ ಮಂಟಪ ಕಡಿಮೆ ಮಾತು ಹೇಳಕ್ಕೆ ಬಯಸ್ತೀನಿ ಅನುಭವ ಮಂಟಪ ಏನು ಲ್ಯಾಂಡ್ಗಳೆಲ್ಲ ಜನ ಕೊಟ್ಟಿದಾಗ ನೀವು ವಾರಣಾಸಿದಾಗ ಹೋಗ್ರಿ ಅಲ್ಲಿ ಒಂದು ಎಕ್ಕಾಗ ಜಾಗ ತೊಗೊಳ್ಳಿ ಒಂದು ಪ್ಲಾಟ್ ಕೊಡಲಿ ಒಂದು ಮನೆ ಕೊಡಲಿ 4 ಪಟ್ಟು ದುಡ್ಡು ಕೊಟ್ಟಾಗ 1 ಕೋಟಿದಿದ್ದಾಗ 4 ಪಟ್ಟು 4 ಕೋಟಿ ತೊಗೋಗಿ ಖುಷಿಲಿ ದೇವ್ರ ಜಾಗಕ್ಕೆ ಡೆವಲಪ್ಮೆಂಟಿಗೆ ಕೊಡಗ ಅಂತ ಹೇಳಾಗ ಇಲ್ಲಿ ಏನು ಅನುಭವ ಮಂಟಪಿಗೆ ಜಮೀನು ತೊಗೊಂಡಾಗ ಎಲ್ಲ ಹರೇಸ್ಮೆಂಟ್ ಮಾಡಿ ಜಮೀನು ತೊಗೊಂಡಾಗ ಎಲ್ಲಗೂ ಬಲ್ಲಿ ಎಲ್ಲ ಹರೇಸ್ಮೆಂಟ್ ಮಾಡಿ ಎಸ್ ಸಿ ಮಂದಿ ಆಗಲಿ ಬಡವ್ರಿಗಲಿ ಎಲ್ಲರಿಗೂ ಬಲ್ಲಿ ಹರೇಸ್ಮೆಂಟ್ ಮಾಡಿ ನೀವು ಕೊಡ್ತೆ ಇಲ್ಲ ನಿನ್ನ ಲ್ಯಾಂಡ್ ಅಕ್ವೈರ್ ಮಾಡ್ಕೋತೀನಿ ಎಲ್ಲಗಿ 25 ಲಾಖ್ 30 ಲಾಖ್ ಕೊಟ್ಟಾಗ 2 ಕೋಟಿ 3 ಕೋಟಿ ರೂಪಾಯಿ ಎಕ್ಕಾಗಿದ್ದಂಥ ಭೂಮಿ ಅದೇ ವಾರಣಾಸಿದಾಗ 400 ಕೋಟಿ ಕೊಟ್ಟಾಗ ಖುಷಿ ಖುಷಿಲಿ ಜಿತನಾ ಮೂ ಮಾಂಗ್ತೆ ಉತನಾ ಲೇಖೇಜ್ ಮಂದಿರಕ್ಕೆಲ್ಲಿ ಜಗ ಚೋಡೋ ಮುಸ್ಲಿಂ ಮಂದಿಗೂ ಕೊಟ್ಟಾಗ ಹಿಂದೂ ಮಂದಿಗೂ ಕೊಟ್ಟಾಗ ಅನುಭವ ಮಂಟಪದಿನ ಆಜುಬಾಜು ಜಗಗಳು ಅಂಜು ಸಂಜುಸಿ ಎಕ್ವೈರ್ ಮಾಡ್ಯಾಗ ಅದನ್ನು ಕೂಡ ಭಾಳ ತಪ್ಪದ ಅದೇ ರೀತಿ ಪಗಸ್ ಕಟ್ಟೋದು 100% ತಪ್ಪದ ಬಸವ ಕಲ್ಯಾಣದಾಗ ಅದು ಗೋರ್ಟದು ಕೂಡ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಮಾಡತ್ತಾಗ ಸರ್ದಾರ್ ಪಟೇಲ್ ಹೋಗ್ತೀವಿ ನಾನೇ ಕೂಡಿಸಿದ ಅಂತಾಗ ಇದು ಏನು ಪಾಪ ಅವಾಗ ಅಯ್ಯ ಅಮಿತ್ ಶಾ ಬಂದಾಗ ಓಕೆ ಅಮಿತ್ ಶಾ ಸಾಬ್ ಕಗೆ ಮೈಕ್ ಕಗೆ ಇನ್ನೂ ಅದು ಭೀ ಹೇಳಿಲ್ಲ ಎಲ್ಲ ಜಗಿನ ಮೈಕ್ ಕಗೆ ಯಾವುದೇ ಸ್ಕೀಮ್ ಅಂದಾಗ ಮೈಕ್ ಕಗೆ ಮೈ ಏಕಿ ಪೂಜನ ಜಾತು ಅಮಾಗೆ ಬಸವ ಕಲ್ಯಾಣಕ್ಕೆ ಜೊ ಎಕ್ಸ್ ಎಮ್ ಎಲ್ ಎ ಆಜ್ ಎಮ್ ಎಲ್ ಎ ನೇ ಆಜ್ ಎಕ್ಸ್ ಎಮ್ ಎಲ್ ಎ ಶರಣು ಸಲಗಾಕು ಹಾತ್ ಜೋಡಿಕೆ ಮೈ ಪೂಜನಾ ಚಾತು ಸಭಿ ಪಬ್ಲಿಕ್ ಮಾಧ್ಯಮ ಸೆ ಪತ್ರಿಕಾ ಮಾಧ್ಯಮ ಸೆ ಆಪ್ ಇತನೇ ದಿನ ಜೊ ಚಂದಾ ದಿಯೇ ಇತನೇ ದಿನ ಚಾವಲ್ ದಿಯೇ ಇತನೇ ದಿನ ಪೈಸೆ ದಿಯೇ ಇತನಾ ದಿನ ಬೆಂಗಳೂರು ಲೇಕೆ ಗಯೇ ಇತನೇ ಪೈಸೆ ಕಾಸೆ ಲಾಯ ಜಬ್ ಕೋವಿಡ್ ತಾ ಮೈ ದಿಯಾ ಕೋವಿಡ್ ಮೇ ಬಂದ್ ಬಜಾಕ ಮೇಲೆ ಲಾಯ ಕಾಸೆ ಕಾಸೆ ಬಿಲ್ ಲಾಯೆ ಮಾಲ್ ಇನ್ಕೂ ಕೈಸ ಮಿಲ ಕಾಸೆ ಆಯಾವು ಬತವನ ಲೋಕಂಕು ನಾ ಕೋವಿಡ್ದಾಗ ಅಕ್ಕಿ ಕೊಟ್ಟಿದ ಅಕ್ಕಿ ಇಲ್ಲಿಂದ ಮೋದಿ ಸಾಹೇಬ್ ಕೊಟ್ಟಾಗ ಕಾಸೆ ಲಾಯೆ ಎ ಬಿ ಬತನ ಶುರು ಕರೋ ಆಪ್ ಏನೇ ಬತ್ತತೆ ನಾ ಕೊಟ್ಟಿದೆ ನಾ ಕೊಟ್ಟಿದೆ ಇಲ್ಲಿಂದ ತಗಲತ್ತೆ ನಿಮ್ಮ ಮನೆಯಾಗ ಒಕ್ಕ ಖಣಿ ಹತ್ತದ ಏನು ಭಾಯಿ ನೀಗ ಹತ್ತದ ಸಬ್ ಕರಪ್ಷನ್ ಕ ಪೈಸಾ
बसव कल्याण को लूटो और बड़ा लेके जाओ, जैसा पहले वो ब्रिटिश लोग लंदन को लेके गए यहाँ के पैसे, जाते वक्त चुपचाप पैसे फेंक के जाते थे, ऐसा बसव कल्याण को हर डिपार्टमेंट में लूट के चले गए। और बताते बसव कल्याण वाले को नाचने को पैसे, बाजे को पैसे, पार्टी को पैसे। इसलिए लोग जागृत होना, अब भारतीय जनता पार्टी में बसव कल्याण वाले को क्यों चुनाव बोले थे, और विचार वे विचार ही ना हेड़ू इवत सुमार एर सवि नाकने हिड़ू नानेन एम एल ए आद नन जन भाड़ सण वयसदम एल ए पाप नं एर सल एम एल ए जन नन सलेक् हल्ली हल्दीन जन नम तंदी काल हिड़ू हेगली नम तंदी काल हिड़ू बंदी नन हेगो सपोर्ट बै एलेक्षन इंडिपेडेंट स्वाभिमान कड़ी सपोर्ट जन ना थैंक्स हेतनी नन राजकीय मत इवत मरडा इव संघट मत ओटू ऐन सुरक्षित बसव कल्याणदेव नन मनुष्य अदे रीत वीरण्ण अंत नमु भारतीय जनता पार्टी रूरल अध्यक्ष हाँ मरडा हाफ मतग तलवार ऐन चाकु हच्ची ब्लेडदीन धाबादा कट मत अद्क स्टेटमेंट को एम एल ए भारतीय जनता पार्टी मनुष्य मैग अन्याय यारू क ಇಲ್ಲಿ ಭಾರತೀಯ ಜನತಾ ಪಾರ್ಟಿದಾಗ ಸೇರ್ ಕಾಂಗ್ರೆಸ್ದಾಗ ಸಂಘಟ ಶೆಟ್ಟಿಂಗ್ ಇಕ್ಕಿ ಕೆಲಸ ಮಾಡ್ತಾಗ ಬಸವ ಕಲ್ಯಾಣದಾಗ ಅವ್ರದ್ದು ಇವ್ರದ್ದು ಅಡ್ಜಸ್ಟ್ಮೆಂಟ್ ಅದ ಮೇಲೆ ಭಗತ್ ಸಾಕಷ್ಟು ಫೈಲ್ಗಳದಾಗದ ಕೆಲಸದಾಗದ ಮತ್ತು ನಂದು ನಾನು ಮಿಸ್ಸಸ್ ಏನು ತಹಸೀಲ್ದಾಗಿಲ್ಲ ನಾನು ಮಿಸ್ಸಸ್ ಏನು ಅಸಿಸ್ಟೆಂಟ್ ಕಮಿಷನಾಗಿಲ್ಲ ಇಲ್ಲಿ ಏನು ಎಮ್ ಎಲ್ ಎಗಳು ಪಾಪ ನಾಗಂಡಗ ಹೋಗಿ ಮಿಸ್ಸಸ್ ಬಿ ತಹಸೀಲ್ದಾಗ ಇದ್ದಿಲ್ಲ ಎ ಸಿ ಇದ್ದಿಲ್ಲ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಿಲ್ಲ ಲಕ್ಕಿಯವರು ಅಂಥ ಒಳ್ಳೆ ತಹಸೀಲ್ದಾಗ ಅವಾಗ ಭೀ ಭ್ರಷ್ಟ ಮಾಡ್ಯಾಕೋಗಿ ಒಳ್ಳೆ ತಹಸೀಲ್ದಾಗೋಗಿ ಭ್ರಷ್ಟ ಯಾಕೆ ಮಾಡಿದಾಗ ಎಮ್ ಎಲ್ ಎ ಎಮ್ ಎಲ್ ಎನ್ ಕಡಿನ ತಹಸೀಲ್ದಾಗ ಟ್ರಾನ್ಸ್ಫರ್ ಆಗೋದು ಬತ್ತು ಬಸವ ಕಲ್ಯಾಣದಾಗ ಯಾಕೆ ಒಂದು ಮಂತ್ರಿಗೆ ಹೂಡ್ಲಕ್ಕೆ ಚಾಲು ಮಾಡಿದಾಗ ಪಾಪ ತಹಸೀಲ್ದಾಗ ಒಳ್ಳೆ ಕಲ್ಯಾಣಕ್ಕೆ ಚಂದ ಇದ್ದು ಟ್ರಾನ್ಸ್ಫರ್ ಯಾಕೆ ಕಡಿಂದ ಆಯಿತು ಎಮ್ ಎಲ್ ಎನ್ ಕಡಿನ ಎಮ್ ಎಲ್ ಎ ಯಾಕೆ ಈ ನಮ್ಮ ಆಯಿತು ಎಮ್ ಎಲ್ ಎ ಒಂದು ಭಗವಂತ ಕೂಬಾ ಸೆಂಟ್ರಲ್ ಮಿನಿಸ್ಟರ್ ಅವಾಗಿಗೆ ಎದಗ ಹೋಗಿ ಕಾಗಿಗೆ ಅಡ್ಡಾಕಿ ಅಂಗಿ ಹಿಡಿಯೋದು ಹೊಡೆದು ಚೀಗೋದು ಎಲ್ಲ ಆಗಿದ್ದ ಸಲಕ್ಕ ಅವಾಗ ವರ್ಗಾವಣೆ ಆಯಿತು. ಅದಕ್ಕೆ ನಾವು ಈಗ ಮುಂದೆ ಎಮ್ ಎಲ್ ಎಗಳು ಪೈಲಿನೇ ಗೊತ್ತಿದ್ದಾಗ ನಾವು ಭೀ ಎಲ್ಲ ಒಳ್ಳೆ ಒಳ್ಳೆ ಅಸಿಸ್ಟೆಂಟ್ ಕಮಿಷನರ್ಗಳಿಗೆ ನೋಡಿ ಮದುವೆ ಮಾಡ್ಕೋತಿದ್ದೆವು. ನಮ್ಮದು ಯಾಕೋ ಟೈಮ್ ಪ್ಲಸ್ ಮೈನಸ್ ಪೈಲೇ ತಿಳಿದಾಗ ಹಿಂಗೆಲ್ಲ ಇರ್ತದೆ ಅಂಬೋದು ಗೊತ್ತಿಲ್ಲ. ಆದಾಗ ಒಳ್ಳೆ ಕೆಲಸ ಬಸವ ಕಲ್ಯಾಣದಾಗ ಇಬ್ಬರಿಗೂ ಕಲ್ತು ಬಸವ ಕಲ್ಯಾಣಕ್ಕೆ ಏನು ಮಾಡಿದಾಗ ಬಂಗಾರ ಕೊಡ್ಲತ್ತಾಗ ಕಾಯಿನ್ ಕೊಡ್ಲತ್ತಾಗ ಹಳ್ಳಿ ಹೋಗಾಗ ಥೊಡೆ ಗೂಗಲ್ ಪೇ ಮಾಡ್ಯಾಗ ಎಲ್ಲ ಹೋಗಾಗ ಫಂಡಿಂಗ್ ಮಾಡ್ಯಾಗ ಎಲ್ಲ ಹೋಗಾಗ ಏನೇನು ಮಾಡ್ಯಾಗ ಅಂಬೋದು ನಂಬಲ್ ಭೀ ಎಲ್ಲ ರೆಕಾರ್ಡ್ ಅದ. ಎಲೆಕ್ಷನ್ ಖರ್ಚು ಆಗೈತಿ ಮಾಡಿದಾಗ ಐ ಟಿ ಹೆಂಗೆ ಕೊಟ್ಟಿದಾಗ ಇವು ಕಾಂಗ್ರೆಸ್ದಾಗ ಅವ್ರಿಗೆ ಸೆಟಪ್ ಅದ ಅದಕ್ಕೆ ಕಾಂಗ್ರೆಸ್ದಾಗ ಸುಮ್ಮನೆ ಕೊಡ್ತಾರೆ ಬಸವ ಕಲ್ಯಾಣದಾಗ. ಕಾಂಗ್ರೆಸ್ ವಾಲೆಕ ಮೂವ್ ಬಂದ್ ಕೇವ ಏ ಬಸವ ಕಲ್ಯಾಣ ಮೇ ಸೆಟಪ್ ಹೇ ಕಾಂಗ್ರೆಸ್ಗೆ ಅಧ್ಯಕ್ಷ ಸಿ ಎಮ್ ಸಿ ಕವನಿಗೆ ಗೋದಮೆ ಬೆಟ್ಟಿಸಕ ಬೆಟ್ಟೆ ಸಬ್ ಕಾಮಿ ಚುನ್ಕ ಸುನ್ನೆಕ ಸಬ್ ಕುಚ ಲೇನಾ ಹೇ ಕಾಮ ಕರ್ನ. ಅರೆ ತುಮ್ ಕಾಂಗ್ರೆಸ್ಗೆ ಏಕ ಅಧ್ಯಕ್ಷ ಹೈ 31 ಮುನ್ಸಿಪಾಲ್ಟಿಗೆ ಮೆಂಬರ್ ಹೈ ಉಪಾಧ್ಯಕ್ಷ ಹೈ ಸಬ್ಕೂ ಎಲ್ಲರಿಗೆ ಕಾಗದ ಕಿಸಿನ ಮಾತಾಡಬೇಕು. ಒಂದಾಗ ದಿನ ಬಸವ ಕಲ್ಯಾಣ ಬಗೆದಾಗ ಬಸವ ಕಲ್ಯಾಣ ವಿ ಐ ಪಿ ಹರ್ ಸಮಾಜ್ಗೆ ಅಧ್ಯಕ್ಷ ಹರ್ ಸಮಾಜ್ಗೆ ಲೋಕ್ ಅವ್ರ ಹರ್ ಅಶ್ಯನ್ಗೆ ಅಧ್ಯಕ್ಷ ಕಾಗದಿ ನಾವು ಸಿ ಎಮ್ ಸಿದಾಗ ಏನು ಮಾಡಬೇಕಂತ ಎಂದಾಗ ಮೀಟಿಂಗ್ ಮಾಡಾಗ ಎಂದಾಗ ಕೇಳಾಗ ಏನು ಬಿಲ್ಲ ಇಬ್ಬರು ಕೂಡೋದು ಏನಾಗ ಮಾಡೋದು ಅದು ಉದ್ಘಾಟನ್ ಮಾಡೋದು ನಾಳೆಗೆ ಉದ್ಘಾಟನ್ ರಾತ್ರಿ ಕಾಗಡ್ ಈ ರೀತಿ ಬಸವ ಕಲ್ಯಾಣದಾಗ ಎಲ್ಲೋಕ್ಕ ಹದಗೆಟ್ಟು ಹೋಗ್ಯದ. ಕಾಂಗ್ರೆಸ್ ಬಸವ ಕಲ್ಯಾಣದಾಗ ಇನ್ನೇ ಅದು ಎಲೆಕ್ಷನ್ನೇ ಬಂದಿಲ್ಲ ಫೈಟಿಂಗ್ ಮೂ ಫೋಟ್ನೇಕ ಮಾಗ್ನೇಕ ಹೋಗಕ ಅಂಬಿ ಮೈ ಹುಲ್ಸರ್ ಮೇ ತಾವತ್ ಭಗತನೇ ಆಗಳೇನೆ ಲಿಂಗಾಯ್ತ ಪಕ್ಕ ಪಕ್ಕ ಆನಂದ ಹೆಟ್ಟು ಬಿಟ್ಟೋಗಾಯ್ತು. ಇನ್ನೇ ಎಲೆಕ್ಷನೇ ಇಲ್ಲ ಈಗ ಇವು ಹೊಡ್ಲತ್ತು ಬಿ ಜೆ ಪಿದಾಗ ಹೊಡ್ಲತ್ತು ಪಾಪ ನಮ್ಮ ಜಾತ್ಯತಿ ಜನತದಳದು ನಮ್ಮ ಕ್ಯಾಂಡಿಡೇಟ್ ಎಸ್ಗಪ್ಪಲ್ಲಿ ಅಡ್ಡಕ್ಕೆ ನೋಡಕ್ಕೆ ಅವಕಾಶನು ಅವನಿಗೆ ಟೆನ್ಷನ್ ಇದೇನಾಯ್ತಪ್ಪ ಇವಾಗ ಫೈಟಿಂಗ್ ಮಂದಿ ಬಂದವಲ್ಲ ನಾ ನಮಾಜ್ ಬೀಳೋ ಮನುಷ್ಯ ಇದು ಏನಲ್ಲತ್ತದ ಅವ ಬಸವ ಕಲ್ಯಾಣ ಲೋಕಲ್ ಅನ್ನ ಒಳ್ಳೆ ಮನುಷ್ಯ ಅನ್ನ ನಮ್ದು ಯಾವುದೇ ಏತಗಾಜಿಲ್ಲ. ಆದಾಗ ನಾವು ಕುಮಾರಣ್ಣಗೆ ವಿಚಾರ ನಾನು ಬಿಟ್ಟು ಬಗಳೀವಿ ಹೇಳೀನಿ ನಮ್ಮ ಕಾರ್ಯಕರ್ತಗೆ ಭಾಳ ಒತ್ತಡ ಅದಾನ ನಾ ಬಿ ಜೆ ಪಿಗೆ ಹೋಗಲೇಬೇಕಾಯ್ತದ ನಮ್ಮ ಸಮಾಜ ಜನ ಒತ್ತಡದ ಲಿಂಗಾಯತಗದು ಲಿಂಗಾಯತ್ ಲಿಂಗಾಯತ್ ಅಂತ ಬೀದರ್ ಡಿಸ್ಟಿಕ್ದಾಗ ಒಬ್ಬರು ಲಿಂಗಾಯತಗೂ ನನಗೆ ಏನಾಗ್ಯದ ಅಂತ ಅವ್ರು ಕೇಳಕ್ಕೆ ಭೀ ಶಕ್ತಿ ಇಲ್ಲ. ಚಂದ ಬಂತು ಹೋಯ್ತಾಗ ಲಿಂಗಾಯತ್ಗೆ ಅನ್ಯಾಯಿತು ಹೋಗಾಟ ಮಾಡಂತಾಗ
ಅಟ್ಲೀಸ್ಟ್ ಒಂದು ಫೋನ್ ಮಾಡಂತ ಕರ್ತಸ ಇಲ್ಲ ಲಿಂಗಾಯತಿಗೆ ಮನವಿ ಮಾಡ್ತೀನಿ ಯಾಗೆ ಲಿಂಗಾಯತ ಮೇಲೆ ಅನ್ಯಾಯ ಆದಾಗ ದಯವಿಟ್ಟು ನೀವು ಅವನಿಗೆ ಸಪೋರ್ಟ್ ಮಾಡಿರಿ ಬಸವಣ್ಣ ನಿಮಗೆ ಕೈ ಬಿಡಲ್ಲ ನಮಗೂ ಕೈ ಬಿಡಲ್ಲ ರಾಮ್ ಭಿ ಕೈ ಬಿಡಲ್ಲ ರಹೀಮ್ ಭಿ ಕೈ ಬಿಡಲ್ಲ ಅಂತ ವಿಚಾರಕ್ಕಿ ನಮ್ದೆಲ್ಲ ಕಾಗಕ್ಕೆ ಹಳ್ಳಿ ಹಳ್ಳಿದ ಕೈ ಜೋಡಿಸಿ ಮನವಿ ಮಾಡ್ತೀವಿ ನಮ್ದು ಏನೇ ತಪ್ಪು ತಡಿ ಆದಾಗ ಭೀ ಅಪ್ಪ ಮಾಫ್ ಮಾಡಿರಿ ಅಂತ ಬೇಗ ಬೇಗ ಹೋಗ್ದಾಗ ಮಡಗ್ ಮಾಡಿ ಹೋಗಾಗ ಬಸ್ಸು ಕಣದ ನಡೆದಾಗ ನೀವೆಲ್ಲ ಅವಗಿಸ್ಲತ್ತೀರಿ ಇಷ್ಟು ಭ್ರಷ್ಟ ಕೆಲಸ ಅವಗಿಸ್ಲತ್ತೀರಿ ಆದಾಗ ನನಗೂ ಕೂಡ ಅವಗಿಸಿ ನಂಗೆ ಆಡಲಿಲ್ಲ ನಂಗೇನು ಸತೀಶ್ ಮೂಳೆ ನಪ್ಪಲೆ ತಮ್ಮ ಮೂಳೆ ನೋಡ್ರಿ ನಾವು ಯಾಕ ಬಗೆದಾಗ ವೈಯಕ್ತಿಕದಾಗ ನಾವು ಮಾತಾಡೋಕ್ಕಾಗಲ್ಲ ನಾವು ಒಂದು ಹೇಳ್ತೇವೆ ಮತ್ತು 20 ವರ್ಷದಿಂದಾಗ ನನಗೆ ಯಾವ ಆಗೈತಿ ಮಾತಾಡಿಲ್ಲ 20 ವರ್ಷದಾಗ ಆಚೆ ಕೇಳಿ ಯಾಕೆ ಮಾತಾಡತಕ್ಕಂಥಾಗ ಅದು ಶಗಣು ಸಲಗಾಗಿ ಭೀ ಕೇಳಿ ಶಗಣು ಸಲಗಾಗಿ ಏನು ಕಮಿಟ್ಮೆಂಟ್ ಮಾಡಿರೋವು ಎಷ್ಟು ಮಂದಿಗೆ ಈಗ ಭಂಗಾಗ ಭೀ ಕೊಡ್ಲತ್ತಗಂತ ಕಾಯಿನ್ ಕಾಯಿನ್ ಬಂಗಾರ ಕಾಯಿನ್ ಬೆಳ್ಳಿ ಕಾಯಿನ್ ಬಂಗಾರ ಕಾಯಿನ್ ದೊಡ್ದಿದ್ದೋಗಿ ಎಲ್ಲೆಲ್ಲಿ ಕೊಟ್ಟಾಗ ಭಾಳ ನಮಗೆ ಗೊತ್ತದ ಬಂಗಾರ ಕಾಯಿನ್ ಕೊಡ್ಲತ್ತಾಗ ಬೆಂಗಳೂರದಾಗ ಬೊಂಬೈದಾಗ ಇದ್ದೋಗಿ ಈಗ ಅಲ್ಲಿ ಸ್ಕಾರ್ಪಿಯೋ ಕಳಿಸಿ ಮನೆ ಮನೆ ಓಟಾಗ ಗೂಗಲ್ ಪೇ ಮಾಡತ್ತಾಗ ಅವ್ರದ್ದು ಇನ್ನೇನು ಆಟ ಅವ ಎಲ್ಲ ಶುರು ಆಗ್ಯಾವ ಈಗ ನಿನ್ನ ಒಂದು ಸುದ್ದಿ ಪ್ರಕಾರ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಮಾಜಿ ಶಾಸಕರಿಗೆ ಬಿಜೆಪಿ ಟಿಕೆಟ್ ಫೈನಲ್ ಅಂತ ಕೇಳಿ ಬರ್ತಿದ್ದೆ ನೋಡ್ರಿ ರಾಮ್ ಗೈ ಸರ್ ಈಗ ನೀವು ನಿನ್ನೆ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿ ಮಾಡಿ ಒಂದು 15-20 ಚಿತ್ರ ಚೇಂಜ್ ಆಗ್ತಾ ಇದಾವೆ ಅಂತ ಹೇಳಿದ್ರು ಮೊದಲ ಪಟ್ಟಿ ನೋಡ್ರಿ ಇವತ್ತು ನೆಗ್ದಾಗ ಮಾಡೀನಿ ನಾಳೆ ನಾಡ್ದಾಗ ನಾ ಸೇರಬಿದ್ದೀನಿ ದೇವೇಗೌಡ ಸಾಹೇಬ್ಗೆ ಆಶೀರ್ವಾದ ತೋರ್ತೀನಿ ಪಕ್ಷಕ್ಕಲ್ಲಿ ಫಸ್ಟ್ ಅಲ್ಲಿ ಸೇರ್ತೀನಿ ಅದಕ್ಕೆ ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ತೀನಿ ನಂಗೆ ಪಕ್ಷ ಕುಮಾರಸ್ವಾಮೀಜಿಯವ್ರು ಅವ್ರ ಪಂಚಾಯತ್ನ ಸಕ್ಸಸ್ ಆಗಬೇಕು ಅವಾಗ ಈಗ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಕರ್ನಾಟಕದಾಗ ಒಳ್ಳೆಯ ರೈತದಿಂದ ರೈತರಿಗೆ ಸಾಲ ಮನ್ನಾ ಅವಾಗೇ ಮಾಡ್ಯಾರ ಸುವರ್ಣಗ್ರಾಮ್ ಅವಾಗೇ ಮಾಡ್ಯಾರ ಸಾಕಷ್ಟು ಸ್ಕೀಮ್ಗಳು ಒಳ್ಳೆಯಾಗೈತಿದ್ದು ಒಳ್ಳೆ ಮುಖ್ಯಮಂತ್ರಿ ಗವರ್ನಮೆಂಟ್ ಆಫೀಸರ್ಸ್ಗಳಿಗೂ ಕೂಡ ಒಳ್ಳೆಯಾಗೈತಿದ್ದು ಸಪೋರ್ಟ್ ಮಾಡಿದಂಥ ಯಾವ ಮುಖ್ಯಮಂತ್ರಿ ಕುಮಾರಣ್ಣ ಇದೆ ನಾ ಅದೆಲ್ಲ ಚಿಂತೆ ಮಾಡಲ್ಲ ನಾವು ಅದು ಏನೂ ವಿಚಾರ ಮಾಡಲ್ಲ ನನಗೆ ಪಕ್ಷ ಒಂದು ಮೇನ್ ನಿಗದಾಗ ಏನಾಗಬೇಕು ಜನರಿಗೆ ಸೇವೆ ಮಾಡೋಕ್ಕೆ ಒಳ್ಳೆಯಾಗೈತಿದ್ದು ಒಂದು ಪಕ್ಷ ಬೇಕು ಪಕ್ಷದನ್ನ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಜನತಾದಳಕ್ಕೆ ನಡೆದಿದ್ದೆ ಈಗ ಬಸವ ಕಲ್ಯಾಣ ತಾಲೂಕಿನಲ್ಲಿ ಯಾರೇ ಶಾಸಕರಾಗಿ ಬಂದರೂ ಅಧಿಕಾರ ಬಂದ ಮೇಲೆ ಮದುವೆಯದ ಆನೆ ಅಂತ ಇರ್ತಾರೆ ಅಂತ ಹೇಳಿ ಒಂದು ಜನರ ಅಭಿಪ್ರಾಯ ಈಗ ಶರಣ ಸಲಗರ್ ಉದಾಹರಣೆಗೆ ಅವ್ರ ಬೈ ಎಲೆಕ್ಷನ್ ಅಲ್ಲಿ ಯಾವ ರೀತಿ ಇದ್ರು ಈಗಿಲ್ಲ ನೀವು ಕೂಡ 2 ಸರಿ ಶಾಸಕರಾಗಿದ್ರಿ ನೀವು ಶಾಸಕರಾಗಿದ್ದಾಗ ಕೂಡ ಜನರ ಜೊತೆ ಯಾವ ರೀತಿ ಸಂಬಂಧ ಇಟ್ಕೋಬೇಕು ಅದು ಇಟ್ಕೊಂಡ್ರಿ ಅಧಿಕಾರ ಇಲ್ದಾಗ ಸಂಬಂಧ ಇಟ್ಕೊಳಕ್ ಬರ್ತೀರಿ ಅಂತ ಅಧಿಕಾರ ಇಲ್ದಾಗ ಅಧಿಕಾರ ಇದ್ದಾಗ ಜನ ಬೇರೆ ಬರ್ತಾಗ ಅಧಿಕಾಗ ಇಲ್ದಾಗ ತೋಡಿ ಎಣ್ಣೆ ಹೊಡಿಯೋಕೆ ಭೀ ಬರ್ತಾಗ ಅವ್ರ ಸಂಗ ಅಡ್ವಿ ಕೊಡ್ಬೇಕಾಯ್ತದ ಅಧಿಕಾಗದಾಗ ಇದ್ದಾಗ ಚಾ ಕುಡಿಯೋಕೆ ಹೆಚ್ಚಿಗೆ ಇರ್ತಾಗ ಇಲ್ದಾಗ ಎಣ್ಣೆ ಹೊಡಿಯೋಕೆ ಬರ್ತಾಗ ಅದಕ್ಕೆ ಯಾವಾಗಿಗೆ ಅವಸ್ಬೇಕಾಯ್ತದ ನಾವು ಒಂದೊಂದೊಂದೊಂದು ಬಿಡುಗಡೆ ಮಾಡ್ತೀನಿ ನಾ ಏನೂ ಬೇಡಿಕೆ ಇಕ್ಕಿಲ್ಲ ನಾ MLA ಆಗಿದವಿದ್ದ ನನಗೆ ಗೊತ್ತದ ಎಲ್ಲಿ ಏನು ಸಿಗ್ತದ ಕಮಿಷನ್ ಹ್ಯಾಂಗೆ ಹೊಡಿತಾಗ ಹ್ಯಾಂಗೆ ಸೆಟ್ಟಿಂಗ್ ಹೊಡಿತಾಗ ಇನ್ನೋ ಬೇಗ ಬೇಲ್ ನಂಗೆ ಅದೆಲ್ಲ ಬೇಕಾಗಿಲ್ಲ ನಾ ಮಂತ್ರಿ ಆಗಂಥ ವ್ಯಕ್ತಿಗೆ ನಾಲೇಜ್ ಇದ್ದಂಥ ವ್ಯಕ್ತಿಗೆ ನಿಷ್ಠಾವಂತ ವ್ಯಕ್ತಿಗೆ ಬಸವ ಕಲ್ಯಾಣದ ಬೆಲೆ ಇಲ್ದಂಗೆ ಆಗ್ತದೆ ಒಂದೊಂದು ಸಲ ದುಃಖನೂ ಆಗ್ತದೆ ಮತ್ತು ಒಂದೊಂದು ಸಲ ಅಂತದ ಇಲ್ಲಿಗೆ ಈ ಬಸವ ಕಲ್ಯಾಣ ನಮ್ದದ ಏನೇ ಆಗಲಿ ಈ ಭೂಮಿದಿಂದ ನಮಗೆ ಒಂದು ಹೆಸರು ಸಿಕ್ಕ್ಯದ ಒಂದು ಇಡೀ ರಾಜ್ಯದಾಗ ಒಂದು ಒಳ್ಳೆಯ ರೀತಿದಿಂದು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕ್ಯದ ಒಂದೊಂದು ಸಲ ಇಲ್ಲಿ ಈ ಭೂಮಿ ಮೇಲೆ ಯಾಕೆ ಹುಟ್ಟಿದೇವು ಅಂತ ಅನ್ನಿಸ್ತದೆ ಒಂದೊಂದು ಸಲ ಅನ್ನಿಸ್ತದೆ ಇಲ್ಲಪ್ಪ ಈ ಭೂಮಿದಾಗ ಬಸವಣ್ಣನ ಭೂಮಿಲಿ ಹುಟ್ಟಿದೇವು ಅಂತ ಇವತ್ತು ಇಡೀ ರಾಜ್ಯದಾಗ ಹೆಸರು ಮಾಡ್ಕೊಂಡಿದ್ದೇವೆ ಅಂತ ಅನ್ನಿಸ್ತದೆ ವಿಯೋಮ್ ಹಾಸ್ಪಿಟಲ್ ಲ್ಯಾಬೋರೇಟರಿ ಅಂಡ್ ಡಯಾಗ್ನೋಸ್ಟಿಕ್ಸ್ ಲಾಯಾ ಹೈ ಬಸವ ಕಲ್ಯಾಣ ಮೇ ಪಹಲಿ ಬಾರ್ ಥೈರಾಯ್ಡ್ ಟೆಸ್ಟಿಂಗ್ ಮಷೀನ್ ಜಿಸ್ಕಿ ರಿಪೋರ್ಟ್ 24 ಘಂಟೆ ಕೇ ಅಂದರ್ ಮಿಲೇಗಿ ವಿಯೋಮ್ ಹಾಸ್ಪಿಟಲ್ ನಿಯರ್ ಮೇಗು ಐ ಹಾಸ್ಪಿಟಲ್ ಬಸವ ಕಲ್ಯಾಣ